ಈ ಜಗತ್ತಲ್ಲಿ ಎಷ್ಟೋ ವಿದ್ಯಾವಂತರಾಗಿದ್ದರು, ವಿದ್ಯಾವಂತರಾಗಿದ್ದರು, ಎಷ್ಟೋ ಕಲಿತಿದ್ದೀನಿ, ಎಷ್ಟೋ ಅನುಭವ ಉಂಟು ನನಗೆ ಎಂಬುದಾಗಿ ಹೇಳಿದ್ರು ಸಗ. ಅವರ ಹೆಸರಿಂದ ಎಷ್ಟೋ ಡಿಗ್ರಿಗಳು ಇದ್ರು ಸಗ, ಪರಿಶುದ್ಧನನ್ನ ಅರಿಯುವಂತ ಅರಿವು ಇಲ್ಲದಂತ ವ್ಯಕ್ತಿಗಳು ಮೂರ್ಗರೆ. ತಂದೆಯಾದ ದೇವರ ಶಬ್ದವನ್ನ ಸ್ವರವನ್ನ ಮನುಷ್ಯರು ಕೇಳ್ತಾ ಇದ್ದಾರೆ ಯಾವಾಗ? ಅವರು ಯೇಸು ಕ್ರಿಸ್ತನ ಸಂಗಡ ಇದ್ದ ನಮ್ಮ ಗರ್ಭಗುಡಿ ಒಳಗಡೆ ಪರಿಶುದ್ಧ ಆತ್ಮನ ಅನುಭವ ಹುಟ್ಟದಿದ್ದರೆ, ಕರ್ತನೊಂದಿಗೆ ಒಂದು ಬೆರೆಯುವಂತ ಒಂದು ಅನುಭವ ಇಲ್ಲದಿದ್ದರೆ ನಿನಗೆ ಏನು ಸಿಕ್ಕಿದ್ರು ಅಸಮಾಧಾನ. ಇವತ್ತು ದಿನದಲ್ಲಿ ದೇವರು ಒಂದು ಅಧ್ಯಾಯವನ್ನ ಧ್ಯಾನಿಸುವುದಿಗೆ, ಒಂದು ಅಧ್ಯಾಯದಲ್ಲಿ ಇರುವಂತ ಒಂದು 20 ವಾಕ್ಯವನ್ನ ಧ್ಯಾನಿಸುವುದಿಗೆ ಕರ್ತನು ಹೇಳಿದಂತ ಕಾರಣ ನಾನು ಅದನ್ನೇ ಮಾಡಲಿಕ್ಕೆ ಇದ್ದೇನೆ. ಹಲ್ಲೆಲೂಯ. ದೇವರು ಏನು ಹೇಳಿದಾರೋ ಅದನ್ನೇ ಮಾಡಬೇಕು. ದೇವರ ನಾಮಕ್ಕೆ ಮಹಿಮೆ ಉಂಡಾಗಲಿ. ಸೊ ಜ್ಞಾನತಿಗಳು 30 ಅಧ್ಯಾಯದಲ್ಲಿ 1-20 ವಾಕ್ಯವನ್ನ ನಾವು ಧ್ಯಾನಿಸಲಿಕ್ಕಿದ್ದೇವೆ. ತೆಗೆದಿಟ್ಟುಕೊಳ್ಳೋಣ, ಓದ್ರಿ. ದೈವೋತ್ತಿ ಯಾಕೆ ಎಂಬುದಾದ ಅಗುರ್ನ ಮಾತುಗಳು. ಇತ್ತಿಯಲನಿಗೆ ಹೇಳಿದನು. ಸರೈಟ್. ಹಂಗಂದ್ರೆ ಒಂದು ಕುಟುಂಬಕ್ಕೆ ದೇವರಿಂದ ಹೊಂದಿದಂತ ಒಂದು ದೈವೋತ್ತಿಯನ್ನ ಅವನು ಬರೀತಾ ಇದ್ದಾನೆ. ಅಲ್ಲೆಲೂಯಾ, ಪ್ರೈಸ್ ಅಲ್ಲ. ದೇವರ ನಾಮಕ್ಕೆ ಮಹಿಮೆ ಉಂಡಾಗಲಿ. ನಾನು ನಂಬ್ತಾ ಅದನ್ನೆಲ್ಲ ಗಂಡ ಹೆಂಡತಿ ಅವರ ಕುಟುಂಬಕ್ಕೆ ಬರೆಯುವ ತನಕ ಇಲ್ಲಿ ಇದೆ. ಪ್ರೈಸ್ ಅಲ್ಲ. ಯಾರಪ್ಪ ಇದು ಯಾಕೆ ಎಂಬುದಾಗಿ ಹುಡುಕಿದ ನನಗೆ ಸಿಗ್ಲಿಲ್ಲ. ಇತ್ತಿಯಲ್ಲಿ ಯಾರಂದಾನು ಹುಡುಕಿದ ಸಿಗ್ಲಿಲ್ಲ. ಅಲ್ಲೆಲೂಯ. ಬೈಬಲ್ ಒಳಗಡೆ ಇದಾರೋ ಹೊರಗಡೆ ಹಿಸ್ಟ್ರಿಯಲ್ಲಿ ಇದಾರೋ ನನಗೆ ಗೊತ್ತಿಲ್ಲ. ಅಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಡಾಗಲಿ. ಸರಿ, ಬೇಕಾಗಿರುವುದು ದೇವರ ವಾಕ್ಯ. ಒಬ್ಬ ವ್ಯಕ್ತಿ ಏನ್ ಮಾಡಿದಾನೆ, ದೈವೋತ್ತಿಯನ್ನ ಹೊಂದಿದಾನೆ. ಅವನು ಹೊಂದಿದಂತ ದೈವೋತ್ತಿಯನ್ನ ಅಲ್ಲಿ ಬರೆಯುವುದನ್ನ ನಾವು ನೋಡುತ್ತಾ ಇದ್ದೇವೆ. ಏನ್ ಬರೀತಾನೆ, ಓದನ. ಮನುಷ್ಯರಲ್ಲಿ ನನ್ನಂತ ಪಶುಪ್ರಾಯನು ಇಲ್ಲವಷ್ಟೇ. ಮನುಷ್ಯರಲ್ಲಿ ನನ್ನಂತೆ ಮೂರ್ಖನು ಇಲ್ಲ. ಮನುಷ್ಯ ವಿವೇಕವು ನನಗಿಲ್ಲ. ನಾನು ಜ್ಞಾನವನ್ನು ಪಡೆದುಕೊಂಡಿಲ್ಲ. ಪರಿಶುದ್ಧನ ವಿಷಯವಾದ ತಿಳುವಳಿಕೆಯನ್ನು ಹೊಂದಿಲ್ಲ. ಇದು ಏನ್ ಅರ್ಥ ಅಂದ್ರೆ, ನಾನು ಮನುಷ್ಯನಲ್ಲಿ ಇದ್ದಂತ ಒಂದು ಬುದ್ಧಿ ನನಗೆ ಇಲ್ಲ. ನಾನು ಮೂರ್ಖನಾಗಿದ್ದೀನಿ, ಜ್ಞಾನವನ್ನು ಪಡೆದುಕೊಂಡಿಲ್ಲ. ಯಾಕೆಂದ್ರೆ ಪರಿಶುದ್ಧರನ್ನ ಅರಿವಂತ ಬರಿ ಜ್ಞಾನ ನನಗಿಲ್ಲ. ಸೊ ಇದರ ಅರ್ಥ ಏನಂದ್ರೆ, ಈ ಜಗತ್ತಲ್ಲಿ ಎಷ್ಟೋ ವಿದ್ಯಾವಂತರಾಗಿದ್ದರು, ವಿದ್ಯಾವಂತರಾಗಿದ್ದರು, ಎಷ್ಟೋ ಕಲಿತಿದ್ದೀನಿ, ಎಷ್ಟೋ ಅನುಭವ ಉಂಟು ನನಗೆ ಎಂಬುದಾಗಿ ಹೇಳಿದ್ರು ಸಗ. ಅವರ ಹೆಸರಿಂದ ಎಷ್ಟೋ ಡಿಗ್ರಿಗಳು ಇದ್ದರು ಸಗ, ಪರಿಶುದ್ಧನನ್ನ ಅರಿಯುವಂತ ಅರಿವು ಇಲ್ಲದಂತ ವ್ಯಕ್ತಿಗಳು ಮೂರ್ಗರೇ. ಅಲ್ಲೆಲೂಯ. ಎಷ್ಟು ಕಲಿತಿರ್ಲಿ, ಎಷ್ಟು ಸಂಪಾದನೆ ಮಾಡಿರ್ಲಿ, ಎಷ್ಟು ಅನುಭವ ಇರ್ಲಿ, ದೇವರನ್ನ ಸೃಷ್ಟಿ ಮಾಡಿದಂತ ದೇವರನ್ನ ಅರಿವಂತ ಬರಿಜ್ಞಾನ ಇಲ್ಲದಂತ ವ್ಯಕ್ತಿಗಳು ಅವರು ಮೂರ್ಗರೇ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಅದನ್ನೇ ಸಗ ನಾವು 2 ಪೇತ್ರ 1 ಅಧ್ಯಾಯ 2 ವಾಕ್ಯ ಓದೋಣ. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯ ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರೆಯ. ಯಾರಿಗೆ ಬರಿತಾ ಇದ್ದಾನೆ? ನಂಬಿಗಸ್ತರಿಗೆ. ಅಲ್ಲೆಲೂಯ. ಸಭೆಗೆ ಅಲ್ಲಿ ಪೇತ್ರನ್ನು ಬರೆಯುವಂತದ್ದು ಏನಂದ್ರೆ, ಅಪ್ಪ ರಚನೆ ಹೊಂದಿದಿರಿ, ಆದ್ರೆ ದೇವರನ್ನ ಕುರಿತಾದ ಪರಿಜ್ಞಾನವನ್ನ ನೀವು ಹುಡುಕುತ್ತಾ ಇರಬೇಕು. ಅಲ್ಲೆಲೂಯ. ಆತನನ್ನ ತಿಳಿಯುತ್ತಾ ಇರಬೇಕು, ಆತನ ಅರಿಯುತ್ತಾ ಇರಬೇಕು. ಆ ರೀತಿಯಾಗಿ ತಿಳುವಳಿಕೆಗೆ ನೀವು ಹೋಗುವಾಗ ಅದು ಕೃಪೆಯನ್ನ ಶಾಂತಿಯನ್ನ ನಿನ್ನ ಜೀವಿತದಲ್ಲಿ ಒಂದು ದಿವಸವೂ ಬೆಳೆಸುತ್ತದೆ. ಅಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಓದನ 9 ವಾಕ್ಯ 10 ವಾಕ್ಯ.
ಇವುಗಳು ಇಲ್ಲದವನು ಕುರುಡನಾಗಿದ್ದಾನೆ. ಒಂದು ವೇಳೆ ದೇವರನ್ನ ತಿಳಿಯುವಂತ ಒಂದು ಪರಿಜ್ಞಾನ ಒಬ್ಬನಲ್ಲಿ ಹುಟ್ಟದಿದ್ದರೆ ಅದರಲ್ಲಿ ಕೆಲವೊಂದು ಕಾರ್ಯಗಳು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಪರಿಜ್ಞಾನ ಹೊಂದಬೇಕು ಎಂಬುದಾಗಿ. ಈ ವಿಷಯದಲ್ಲಿ ನೀನು ಮನಸ್ಸಿಡದೆ ಏನೋ ಒಂದು ಆಸೆಗಾಗಿ ಏನೋ ಒಂದು ಆಶೀರ್ವಾದಕ್ಕಾಗಿ ಮಾತ್ರ ನೀವು ಸಭೆಗೆ ಬರುವುದಾದರೆ ದೇವರನ್ನ ಹುಡುಕುವುದಾದರೆ ನೀವು ರಚನೆ ಹೊಂದಿ ಕ್ರೈಸ್ತನ ಎಂಬುದಾಗಿ ಹೇಳಿಕೊಳ್ಳುವುದಾದ್ರೂ ಸಗ ಕುರುಡನಾಗಿದ್ದಾನೆ. ಕುರುಡನು ಕಣ್ತೆರೆಯಲ್ಪಟ್ಟವನಲ್ಲ, ರಚನೆ ಹೊಂದದೆ ಇರುವಂತ ಕುರುಡನಾಗಿದ್ದಾನೆ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಿನ ಪಾಪಗಳು ಪರಿಹಾರವಾಗಿ ದೇವರ ಬಳಿಗೆ ಬಂದಾಗ ಪರಿಹಾರವಾಗಿ ತಾನು ಶುದ್ಧನಾದದನ್ನು ಮರೆತು ಬಿಟ್ಟಿದ್ದಾನೆ. ಶುದ್ಧನಾದದನ್ನೇ ಮರೆತು ಬಿಟ್ಟಿದ್ದಾನೆ. ಅಲ್ಲೇಲೋಯ್ಯ. ಹಂಗಂದ್ರೆ ಏನು? ಹಿಂದಿನ ಪಾಪದ ಮೇಲೆ ಮನಸ್ಸಿಟ್ಟು ಅದನ್ನ ಮೊದಲು ಮಾಡಿದ ರೀತಿಯಲ್ಲಿ ರಚನೆ ಹೊಂದಿದ ನಂತರನು ಸಮಾಧಾನವಾಗಿ ಮಾಡುತ್ತಾ ಇದ್ದಾನೆ. ಕಾರಣ ಏನಂದ್ರೆ ಪರಿಶುದ್ಧರನ್ನ ಅರಿಯುವಂತ ಪರಿಜ್ಞಾನ ಇಲ್ಲದಂದ ಕಾರಣ ಅವನು ಯಾರಾಗಿದ್ದಾನೆ? ಕುರುಡನಾಗಿ. ಮಗಳೇ, ಆದುದರಿಂದ ಸಹೋದರರೇ, ಆದುದರಿಂದ ಸಭೆಯೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಆದುಕೊಂಡದನ್ನ ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ, ಪ್ರಯಾಸ ಪಡ್ರಿ. ಅಲ್ಲೇಲೋಯ. ಭಕ್ತನು ದೈವತ್ತಿ ಒಂದು ಹೇಳುತ್ತಾನೆ, ನೀವು ಲೋಕದಲ್ಲಿ ಕಲೀರಿ, ಪರವಾಗಿಲ್ಲ, ಎಷ್ಟು ಬೇಕಾದ್ರೆ ಕಲೀರಿ. ಅಲ್ಲೇಲೋಯ. ಆದ್ರೆ ದೇವರನ್ನ ಕಲಿಯುವಂತ ದೇವರನ್ನ ಅರಿಯುವಂತ ಪರಿಜ್ಞಾನ ಇಲ್ಲದವನು ನೀನು ಎಷ್ಟು ಡಿಗ್ರಿ ಮೇಲೆ ಡಿಗ್ರಿ ತಗೊಂಡ್ರು ನಿನಗೆ ಸತ್ಯ ವೇದವು ಕೊಡುವಂತ ಹೆಸರು ಮೂರ್ಗ. ಅಲ್ಲೆಲೂಯ. ಬುದ್ಧಿಹೀನನು ಎಂಬುದಾಗಿ ಪ್ರೈಸಲ್ಲ. ಹೀಗೆ ನೀವು ಮಾಡಿದರೆ ಮಾಡಿದರೆ ಎಂದಿಗೂ ಎಡವುದಿಲ್ಲ. ಮಾಡಿದರೆ ಕತ್ತನನ್ನ ಅರಿಯುವಂತ ಪರಿಜ್ಞಾನವನ್ನ ನೀವು ಪ್ರಯಾಸ ಮಾಡುವಾಗ ಎಂದಿಗೂ ನಿಮ್ಮ ರಕ್ಷಣೆ ಮಾರ್ಗ ಬಿಟ್ಟು ಅಲೆಲೋಯ ಹಿಂಜಾರುವುದಿಲ್ಲ. ಅಲೆಲೋಯ. ಪ್ರೈಸಲ್ಲ. ಎಲ್ಲರೂ ಒಂಥರ ಕೂತಿದ್ದೀರಾ, ಒಂದೇ ಒಂದು ಸಾಂಗಲ್ಲ. ಅಲೆಲೋಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ಇಂಗ್ಲಿಷ್ ಅಲ್ಲಿ ಹಾಡಿ ಯಾವಾಗಲೂ ಹಾಡುವುದು ಸಾ. ಪ್ರೈಸಲ್ಲ. ಹಿಂಜಾರುವುದಿಲ್ಲ. ಪ್ರೈಸಲ್ಲ. ಜೋರಾಗಿ ಕೈಗಳು ತಟ್ಟಲ್ಲ. ಯೇಸುವಿನಿಂದೆ ಹೋಗುತ್ತಿದ್ದೇನೆ, ಯೇಸುವಿನಿಂದೆ ಹೋಗುತ್ತಿದ್ದೇನೆ. ಹಿಂಜಾರೆನು 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 ಹಿಂಜಾರೆನು. ಯೇಸು ನನ್ ಮುಂದೆ ಲೋಕವು ಹಿಂದೆ, ಯೇಸು ನನ್ ಮುಂದೆ ಲೋಕವು ಹಿಂದೆ, ಯೇಸು ನನ್ ಮುಂದೆ ಲೋಕವು ಹಿಂದೆ. ಇಂಗ್ಲಿಷ್ ಬರುವವರು ಐ ಹ್ಯಾವ್ ಡಿಸೈಡ್ ಟು ಫಾಲೋ ಜೀಸಸ್, ಐ ಹ್ಯಾವ್ ಡಿಸೈಡ್ ಟು ಫಾಲೋ ಜೀಸಸ್, ಐ ಹ್ಯಾವ್ ಡಿಸೈಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. ಒಂದು ನಿಮಿಷ ನಾನು ಮಕ್ಕಳಿಗೆ ಹೇಳಿಕೊಡ್ತೀನಿ, ನೋ ಟರ್ನಿಂಗ್ ಬ್ಯಾಕ್. ಇಂದು ನೋಡಿದ್ರೆ ಬಹಳ ಆಸೆಯ, ನೋ ಟರ್ನಿಂಗ್ ಬ್ಯಾಕ್. ಅಲ್ಲೆಲೂಯ. ಯೇಸುವಿನಿಂದೆ ಹೋಗುತ್ತಿದ್ದೇನೆ, ಹಿಂಜಾರೇನು ನಾನು ಹಿಂಜಾ ಒಳಸ್ಬಿಟ್ಟದಾನೆ ಬಂದೀವಿ, ಮತ್ತೆ ಯಾಕೆ ಇಂದು ನೋಡಬೇಕು? ಅಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಐ ಹ್ಯಾವ್ ಡಿಸೈಡ್ ಟು ಫಾಲೋ ಜೀಸಸ್, ಐ ಹ್ಯಾವ್ ಡಿಸೈಡ್ ಟು ಫಾಲೋ ಜೀಸಸ್, ಐ ಹ್ಯಾವ್ ಡಿಸೈಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. ದಟ್ ಕ್ರಾಸ್ ಬಿಫೋರ್ ಮೀ, ದ ವರ್ಲ್ಡ್ ಬಿಹೈಂಡ್ ಮೀ, ದಟ್ ಕ್ರಾಸ್ ಬಿಫೋರ್ ಮೀ, ದ ವರ್ಲ್ಡ್ ಬಿಹೈಂಡ್ ಮೀ, ದಟ್ ಕ್ರಾಸ್ ಬಿಫೋರ್ ಮೀ, ದ ವರ್ಲ್ಡ್ ಬಿಹೈಂಡ್ ಮೀ. No turning back, no turning back, no turning back, no turning back. ಅಲ್ಲಿ ವಾಕ್ಯ ಹೇಳಿಕೊಡುತ್ತಾರೆ, ಮೂರನೇ ವಾಕ್ಯ, ಯೇಸುವನ್ನ ಅರಿಯುವಂತ ಪರಿಶುದ್ಧರನ್ನ ಅರಿಯುವಂತ ಪರಿಜ್ಞಾನ
illa davaru murgare enbada. Nalakne vakya odana. Akashake eri ilidavanu naru. Akashake idha ondu prashne. Devatti vandidavanagi maatartana. Hallelujah. Yavaga nori. Yesu Kristu uttuvadakke estu kaalakke munche ondu ondu perfect enu helodadu pravadane. Hallelujah. The perfect agi. Akashake eri ilidavanu yaru. Hallelujah. Shishyaralla nindidara suddalu. Yesu Kristanu atunu siluvayalli prana kottu moorne divasa atunu jeevantanagi eddu bandu 40 divasa kaalagalu ivarna balapadisi ivarige ella heli iga appa en maartta idare aakashake yeri hogtana. Onde ondu vakya odi mundu hogavana apostala krutigalu 1:11 odamma 1:11 Galilaya davare alli ivaru aakashavane northa iddaga deva dootana ilidu bandu ivarige helta adana galilaya davare neevu yaake aakashada kadige nortta nintiddiri yaake aakasha kadige nortta nintiddiri nimma balinda aakashadolige erisalpattiruva ee yesu nimma balinda aakashavolage heri hogidanta ee yesu yava reetiyalli aakashadolige hogiruvudannu neevu kandiro yava reetiyagi aakashavolagade hogidadanna neevu kandiro ade reetiyalli baruvanu endu helidaru ade reetiyalli aatanu baruvanu. Hallelujah. Eri davanu ilidavanu yaru praise ondu korindiya 15ne adhyaya ondu korindiya 15ne adhyaya 47ne vakya odri odi nodana ondu korindiya ha modalane manushyanu bhoomi olaginda utpannanagi modalane manushyanu aadamanu bhoomi olagadeyinda manninalli urpattiyagi mannige sambandhapattavanu adike heltara satana andra manninda bandidu mannige hogali. Hallelujah. Praise la adre yesu mannige hogilila ellu hogibutta paralogiyare hogibutta varla yake yesu manninda bandilla kelaga hodri ha eradane manushyanagiddanta yesu kristanu paralokadinda bandavanu amen. Hallelujah. Atanu paralokadinda ilidu bandavanu yohan suvarte 6ನೇ ಅಧ್ಯಾಯ 51ನೇ ವಾಕ್ಯ ಓದಮ್ಮ 6:51 ಪರಲೋಕದಿಂದ ಇಳಿದು ಬರುವ ಜೀವಳ ರೊಟ್ಟಿಯು ನಾನೇ ಯೇಸು ಹೇಳ್ತಾದನೆ ನಾನೇ ಪರಲೋಕದಿಂದ ಇಳಿದು ಬಂದಂತ ಜೀವವುಳ್ಳ ರೊಟ್ಟಿ ನಿತ್ಯ ಜೀವ ನಾನೇ ಹಲ್ಲೆಲೂಯಾ ಸತ್ತಂದ ನಿನ್ನ ಆತ್ಮಕ್ಕೆ ಜೀವ ಕೊಟ್ಟವನು ನಾನೇ ನಿತ್ಯ ನಿತ್ಯ ಕಾಲವಾಗಿ ಅದನ ಸಾಯದೆ ನಿತ್ಯ ರಾಜ್ಯದಲ್ಲಿ ಸೇರಿಸುವವನು ನಾನೇ ಎಂಬುದಾಗಿ ನಾನು ಪರಲೋಕದಿಂದ ಇಳಿದು ಬಂದೆನೆ ಎಂಬುದಾಗಿ ಹೇಳುತ್ತಾನೆ ಪ್ರೈಸ್ ಲಾ 62ನೇ ವಾಕ್ಯ ಓದಮ್ಮ ಹಾಗಾದರೆ ಮನುಷ್ಯ ಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ಮನುಷ್ಯ ಕುಮಾರನು ತಾನು ಮೊದಲು ಇದ್ದಂತದ ಸ್ಥಳಕ್ಕೆ ಏರಿ ಹೋಗಲು ನೀವು ನೋಡಿದರೆ ಏನನ್ನುವಿರಿ ನೋಡಿದರೆ ಹೇಗನ್ನುವಿರಿ ಹಲ್ಲೆಲೂಯಾ ಇಲ್ಲಿ ಪ್ರಶ್ನೆ ಏನು ಆಕಾಶಕ್ಕೆ ಏರಿ ಇಳಿದವನು ಯಾರು ಹಲ್ಲೆಲೂಯಾ ಅನೇಕ ದೇವದೂತರು ಏರುತ್ತಾ ಇಳಿಯುತ್ತಾ ಇರ್ತಾರೆ ಹಲ್ಲೆಲೂಯಾ ಪ್ರೈಸ್ ಅಲ್ಲ ಅನೇಕರ ಆತ್ಮಗಿದಲ್ಲಿ ಪೌಲ್ ಹೇಳ್ತಾ ಇದ್ದಾನೆ ನಾನು 3ನೇ ಆಕಾಶವನ್ನು ನೋಡಿ ಬಂದಿನಿ ಆದರೆ ಆತ್ಮದಲ್ಲಿ ಹೋಗಿದೇನೋ ಶರೀರದಲ್ಲಿ ಹೋಗಿದೇನೋ ನನಗೆ ಗೊತ್ತಿಲ್ಲ ಆದರೆ ಈ ವಾಕ್ಯ ಯಾವ ಮನುಷ್ಯನ ಕುರಿತಾಗಿ ಬರೀತಾ ಇಲ್ಲ ದೇವರನ್ನ ಕುರಿತೇ ಬರೀತಾ ಇದೆ ಹಲ್ಲೆಲೂಯಾ ಪ್ರೈಸ್ ಅಲ್ಲ ಓದಮ್ಮ ಯಾನತಿಗಳು 30 ಇದನ್ನ ಕಂಟಿನ್ಯೂ ಮಾಡಮ್ಮ ನಾಳೆ ಮುಷ್ಟಿಯಲ್ಲಿ ಗಾಳಿಯನ್ನು ಕೂಡಿಸಿರುವವರು ಯಾರು ಮುಷ್ಟಿಯಲ್ಲಿ ಗಾಳಿಯನ್ನ ಕೂಡಿಸುವವನು ಅಲ್ಲೇ ಎಲ್ಲಿ ಇಡೀ ಗಾಳಿಯನ್ನ ದೇವರು ಹೆಂಗ್ ಹಿಡಿದು ಬಿಡ್ತಾರಂದ ಇಷ್ಟೇ ಹಲ್ಲೆಲೂಯಾ ನಮಗೆ ದೊಡ್ಡದು ಗಾಳಿ ಗಾಳಿ ಸೇರಿದಿರಿ ಇವರಿಗೆ ಗಾಳಿ ಸೇರಿದಿರಿ ಕರ್ಕೊಂಡು ಬರ್ತಾರ ಅದು ಅಂತ ಗಾಳಿ ಸೇರ್ಕೊಂಡಿದೆ ಹಲ್ಲೆಲೂಯಾ ಆದ್ರೆ ಯೇಸು ಕ್ರಿಸ್ತನು ಏನ್ ಮಾಡಿದಾನ ದೇವರ ವಾಕ್ಯ ಹೇಳ್ತಾ ಇದೆ ನನ್ನ ದೇವರು ಆಕಾಶವನ್ನ ಭೂಮಿಯನ್ನ ಸೃಷ್ಟಿ ಮಾಡಿದಂತ ದೇವರು ಸರ್ವಶಕ್ತನಾದ ದೇವರು ಅಲ್ಲಿ ಕೈ ಒಳಗಡೆ ಗಾಳಿಯನ್ನ ಹಿಡಿದುಕೊಳ್ಳುವಂತ ದೇವರಾಗಿದ ಪ್ರೈಸ್ ಲಾರ್ಡ್ ತನ್ನ ಬಟ್ಟೆಯಲ್ಲಿ ನೀರನ್ನು ಮೂಟೆ ಕಟ್ಟಿರುವವರು ಯಾರು ತನ್ನ ಬಟ್ಟೆಯಲ್ಲಿ ನೀರನ್ನ ಯಾರಾದ್ರೂ ಹಿಡಿತೀರಿ ಬಟ್ಟೆ ಒಳಗಡೆ ನೀರನ್ನ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಬಟ್ಟೆಯಲ್ಲಿ ಪ್ರೈಸ್ ಲಾರ್ಡ್ ಸ್ತೋತ್ರ ಅನೇಕ ವಾಕ್ಯಗಳು ತೋರಿಸಬಹುದು ನೀವು ಹುಡುಕ್ರಿ ಹಲ್ಲೆಲೂಯಾ
பட்டையில் தேவர் நீரன்னா ஏக இடுதான் உடுக்கிறி ஆதிகாண்ட ஒன்றுனே அத்தியாயத்தில் நீருக்கு தேவர் அப்பனை கொடுத்தாதானே அறதா நீர் மேல் ஹோகு அறதா நீரு கிழகட ஒன்றாகி சேரு அலையலையா மேலுக்கு ஹோகிதந்த நீரும் அங்கே நிந்தித ஏக பட்டையல்லி தேவர் ஏன் மாடிதானே நீரன்னா ஹிடிதவனும் யாரு பூமிய எல்லைகளெல்ல ஸ்தாபிசுபவரு யாரு பூமிய எல்லைகளெல்ல ஸ்தாபிசிதவரு ஒந்து பூட்டிகே ஜகல மாடுத்தார எல்ல தேவர் இதே ஹalleluya ஒந்து பூட்டிகே என்ன மாட்டவர பயங்கர ஜகல நந்து நிந்து ஒலக பந்தி ஒரகோதி அந்த ஹalleluya எல்ல யார் இதந்த தேவர் இது அவன ஹெசரேனு அவன ஹெசரேனு அவன மகன ஹெசரேனு வத்தா ஹalleluya அள்ளி வர்த்தாத அவன ஹெசரேனு அவன மகன ஹெசரேனு பிரைஸ் தி லார்ட் ஸ்தோத்ர நீனே பல்லவனு நீனே பல்லவனு தேவர பிரத்தியொந்து மாத்து சுத்தவாத தேவர அவாகலே ஹெலிதான அத்தன மகன ஹெசரு கொத்த நினைக்க தேவர் கொத்தா தேவர மன மகன மகன ஹெசரு கொத்தா தேவர பிரத்தியொந்து வாக்கியவு ಶುದ್ಧವಾದದ್ದು ಶುದ್ಧವಾದದು ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ ಆಮೆನ್ ದೇವರ ವಾಕ್ಯವು ಒಂದು ಒಂದು ಶುದ್ಧವಾದದು ಆತನಿಗೆ ಶರಣಾಗತಿ ಅಂತ ಹೇಳುವವರಿಗೆ ಆತನು ಯಾರಾಗಿದ್ದಾನೆ ಗುರಾಣಿಯಾಗಿದ್ದಾನೆ ಎಂಬುದ ಈ ವಾಕ್ಯವನ್ನು ಸ್ವಲ್ಪ ನೋಡೋಣ ಈ ವಾಕ್ಯದಲ್ಲಿ ಇರುವಂತ ಕೆಲವಂತ ರಹಸ್ಯಗಳನ್ನ ಕೀರ್ತನೆ ಏನು ಹೇಳುತ್ತದೆ ವಾಕ್ಯ ಬಗ್ಗೆ ವಾಕ್ಯವು ಶುದ್ಧವಾದದ್ದು ಎಂಬುದಾಗಿದೆ ಕೀರ್ತನೆ 12:6 ಯಹೋವನ ಮಾತುಗಳು ಯಥಾರ್ಥವಾದವುಗಳೇ ಯಹೋವನ ಮಾತುಗಳು ಯಥಾರ್ಥವಾದವುಗಳೇ ಅವು 7 ಸಾರಿ ಪುಟಕ್ಕೆ ಹಾಕಿದ ಚಕ್ಕ ಬೆಳ್ಳಿ ಒಪ್ಪಾದಿಯಲ್ಲಿವೆ 7 ಸಾರಿ ಹalleluya ಪುಟಕ್ಕೆ ಹಾಕಿದಂತ ಶುದ್ಧ ಬೆಳ್ಳಿ ಚಕ್ಕ ಬೆಳ್ಳಿ ಹalleluya ಸ್ತೋತ್ರ ಆಮೆನ್ ನಾನು ಚೆನ್ನಾಗಿ ಕನ್ನಡ ಮಾತಾಡಬೇಕಂದ್ರೆ ನೀವು ಯಾರಾಗ ಕಲಿಸ್ಕೊಡ್ಬೇಕು ಹalleluya ಇನ್ನೂ ಓದಕ್ಕೆ ಬರ್ತಾ ಇಲ್ಲ 7 ವರ್ಷ ಆಯ್ತು ಸ್ತೋತ್ರ ದೇವರ ನಾಮಕ್ಕೆ ಮಹಿಮೆ ಉಂಡಾಗಲಿ ಹೋದಮ್ಮ ಯಹೋವನೇ ಯಹೋವನೇ ದುಷ್ಟತ್ವಕ್ಕೆ ಆಳಿಕೆ ಬಂದು ಎಲ್ಲೆಲ್ಲೂ ನೀಚರೇ ತುಂಬಿಕೊಂಡಿದ್ದರು ಬೇಡ ಯಹೋವನ ವಾಕ್ಯವೇನಾಗಿದೆ ಯಥಾರ್ಥವಾದವುಗಳು ಯಥಾರ್ಥವಾದವುಗಳಾಗಿದೆ ಕೀರ್ತನೆ 18:30 ದೇವರ ಮಾರ್ಗವು ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು ನೋಡಿ ಆತನ ವಾಕ್ಯವೇ ಮಾರ್ಗ ಅದು ಯಾವ ದೋಷವೂ ಇಲ್ಲದು ಯಹೋವನ ವಚನವು ಶುದ್ಧವಾದದ್ದು ಶುದ್ಧವಾದದು ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ ಆತನ ಆಶ್ರಯಿಸುವಂತ ಎಲ್ಲರಿಗೆ ಗುರಾಣಿ ಹalleluya ವಾಕ್ಯವು ಏನಾಗಿದಂತಮ್ಮ ಶುದ್ಧವಾದದು ಎಂಬುದಾಗಿ ಅದು ಪುಟಕ್ಕೆ ಹಾಕಿದಂತ ಶುದ್ಧ ಬೆಳ್ಳಿ ಎಂಬುದಾಗಿ ವಾಕ್ಯವು ಹೇಳ್ತಾ ಇದೆ ಕೀರ್ತನೆ 19:7 ಯಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು ಯಹೋವನು ಬರೆದಿಟ್ಟಂತ ಈ ವಾಕ್ಯವು ಧರ್ಮಶಾಸ್ತ್ರವು ಲೋಪವಿಲ್ಲದಂತದ್ದು ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂತದ್ದು ಪ್ರಾಣವನ್ನ ಉಜ್ಜೀವಿಸ ಮಾಡುವಂತದ್ದು ಯಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು ನೋಡಿ ಯಹೋವನ ವಾಕ್ಯವು ಕೊರತೆ ಇಲ್ಲದಂತದ್ದು ವಾಕ್ಯವನ್ನ ಹಿಂಬಾಲಿಸುವವರಿಗೆ ಕೊರತೆ ಇಲ್ಲ ಹಲ್ಲೆಲೂಯ ಲೋಪವಿಲ್ಲ ಕೊರತೆ ಇಲ್ಲ ಹಲ್ಲೆಲೂಯ ಹಿಂಬಾಲಿಸುವವರಿಗೆ ಕೊರತೆ ಇಲ್ಲ ಅದು ಕೊರತೆ ಉಳ್ಳವನಾಗಿ ನಮ್ಮನ್ನ ಇಡುವುದಕ್ಕಾಗಿ ನಮ್ಮ ಹತ್ರ ಅದು ಬಂದಿಲ್ಲ ಹಲ್ಲೆಲೂಯ ಆತನನ್ನು ಆಶ್ರಯಿಸಿಕೊಂಡುವವರಿಗೆ ಅದು ಗುರಾಣಿಯಾಗಿದೆ ಅದು ಆತ್ಮವನ್ನ ಏನ್ ಮಾಡ್ತದೆ ಉಜ್ಜೀವಿಸುವಂತದಾಗಿ ಇದೆ ಎಂಬುದಾಗಿ ನೋಡುತ್ತಾ ಇದ್ದೇವೆ ಮಾತ್ರ ಅಲ್ಲ ಆದ್ರೆ ಅನೇಕರು ಏನು ಹೇಳ್ತಾವರ ಇಲ್ಲಿ ವಾಕ್ಯ ಹೇಳ್ತಾ ಇದ್ದ ದೇವರನ್ನ ಅರಿತವನು ಯಾರು ಆತನ ಮಗನನ್ನ ಅರಿತವನು ತಿಳಿದವನು ಯಾರು ಕೆಲವೊಂದು ಉಪದೇಶಗಳು ಬಂದಿದೆ ಮಗನ್ ಬೇಡ ಡೈರೆಕ್ಟ್ ಆಗಿ ಯಹೋವಾತ್ರ ಹೋಗಬಿಡೋಣ ಅಂತ ನಾನು ಇಲ್ಲಿ ಮೈಕಲ್ಲಿ ಹೇಳಕ್ ಆಗೋದಿಲ್ಲ ಆದ್ರೆ ಮಿಷನರಿಗಳು ಬಂದು ಸ್ಥಾಪಿಸಿದಂತ ಸ್ಥಳದ ಒಳಗಡೆ ಇಂದ ಕಲ್ರಗಳನ್ನ ರೊಕ್ಕಕ್ಕಾಗಿ ಬಿಟ್ಟಾರೆ ಇವರು ಚರ್ಚ್ ನಡೆಸುವುದಕ್ಕೆ ಎಂತ ಒಂದು ದುಃಖವಾದ ಸಂಗತಿ ವಾಕ್ಯ ಯೇಸು ಕ್ರಿಸ್ತನು ಹುಟ್ಟುವುದಕ್ಕೆ ಮುಂಚೆ ಯೆಶಾಯ ಪ್ರವಾದಿ ಎಲ್ಲ ಪ್ರವಾದಿಗಳನ್ನು ಇಟ್ಟುಕೊಂಡು ಆ ಶ್ರೇಷ್ಠನು ಯಾರು ಆತನ ಮಗನು ಯಾರು ಎಂಬುದಾಗಿ
bahala adana vivarishi heluvaga bidishi heluvaga ivattu ondu gumbi ettide yesu illa hallelujah yesu beda direct agi ellu hogana yehova witness yehova hatra hogana enbadagi vakya enu helutade nodana yohana suvarthe 10ne adhyaya 9ne vakya nane aa bagilu devaru helutare hallelujah yaar bagilu nane bagilu maganu helutana vakya helutade appa nan tande kadege neen baruvadige bagilu yaru nane bagilu nanna mukantaravagi yavanadru olage hodare nanna mukantara yesu kristana mukantaravagine olage hogalike sadhya ಯಾರಾದ್ರೂ ಒಳಗೆ ಹೋದ್ರೆ ಸುರಕ್ಷಿತವಾಗಿದ್ದು ಅವನು ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು ಒಳಗೆ ಹೋಗುವನು ಹೊರಗೆ ಬರುವನು ಆಮೆನ್ ಇಲ್ಲದಿದ್ರೆ ಇಲ್ಲದಿದ್ರೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯೋವಾನ್ ಸುವಾರ್ತೆ 6ನೇ ಅಧ್ಯಾಯ 46ನೇ ವಾಕ್ಯ ಓದನ ಯಾವನಾದರೂ ತಂದೆಯನ್ನು ನೋಡಿದ್ದಾನೆಂದು ತಿಳಿಯಬೇಡಿರಿ ಯಾವನಾದರೂ ತಂದೆಯನ್ನ ನೋಡಿದಾನೆ ಎಂಬುದಾಗಿ ನೀವು ತಿಳಿಯಬರ್ರಿ ದೇವರ ಬಳಿಯಿಂದ ಬಂದವನೊಬ್ಬನೇ ತಂದೆಯನ್ನು ನೋಡಿದ್ದಾನೆ ದೇವರ ಬಳಿಯಿಂದ ಬಂದಂತ ಯೇಸು ಕ್ರಿಸ್ತನು ಮಾತ್ರ ತಂದೆಯನ್ನ ನೋಡಿದಾನೆ ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ದೇವರ ಬಳಿಯಿಂದ ಬಂದಂತ ಯೇಸು ಕ್ರಿಸ್ತನು ಮಾತ್ರವೇ ನಮಗೆ ತಂದೆಯನ್ನ ತೋರಿಸಿಕೊಡುವುದಕ್ಕೆ ಸಾಧ್ಯ ಹಲ್ಲೆಲೂಯ ಒಂದು ಮನೆ ಒಳಗಡೆ ಹೋಗಬೇಕಂದ್ರೆ ಹೆಂಗ್ ಹೋಗಬೇಕು ಹಿಂದೆ ಬಂದು ಗೋಡೆಯನ್ನ ಡ್ರಿಲ್ ಹೊಡೆದು ನುಗ್ತಿವೆ ಅಲ್ಲೆಲೂಯ ಬಾಗಿಲು ಒಳಗಡೆ ಬಾಗಿಲಲ್ಲಿ ಯಾರಿದಾರ ಯೇಸು ಆತನ ಮಗನಿದ್ದಾನೆ ಅಲ್ಲೆಲೂಯ ಆತನ ಮಗನ ಮೂಲಕವಾಗಿಯೇ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಅಪ್ಪವನ ಭೇಟಿ ಆಗುವುದಕ್ಕೆ ಸಾಧ್ಯ ಅಪ್ಪಕ್ಕೆ ಮಗನಾಗಿರುವುದಕ್ಕೆ ಸಾಧ್ಯ ವಾಕ್ಯ ಹೇಳ್ತದೆ ಎಬೇಸೆ ಪತ್ರಿಕಾ ನಿಮ್ಮನ್ನ ದೋಷ ಇಲ್ಲದವರಾಗಿಯೂ ಪಾಪ ಇಲ್ಲದವರಾಗಿಯೂ ತಂದೆ ತನ್ನ ಮುಂದೆ ನಿಲ್ಲಿಸಿಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನ ರಕ್ತದಲ್ಲಿ ನಿಮ್ಮನ್ನ ಸ್ವಂತ ಜನರಾಗಿ ಮಾಡಿಕೊಂಡರು ಹಲ್ಲೆಲೂಯ ಯೇಸು ರಕ್ತ ಇಲ್ಲದೆ ಯೇಸು ಕ್ರಿಸ್ತನ ರಕ್ಷಣೆ ಇಲ್ಲದೆ ತಂದೆಯನ್ನ ಆರಾಧಿಸುವುದಕ್ಕೋ ತಂದೆ ಬಳಿಯಲ್ಲಿ ಹೋಗುವುದಕ್ಕೋ ನಮಗೆ ಯಾವ ಅವಕಾಶವೂ ಇಲ್ಲವಿಲ್ಲ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಕಲ್ರುಗಳು ಎಲ್ಲೆಲ್ಲ ಹೋಗಿ ಕೊನೆಯದಾಗಿ ನಮ್ಮ ಚರ್ಚಲ್ಲಿ ಒಳಗಡೆ ಕೆಲವೊಂದು ಮಂದಿಗಳ ಜೊತೆಗೆ ಮಾತಾಡಿದ್ರು ಇವರ ಹತ್ರ ಮಾತಾಡಿ ಅವ್ರು ಜಯಿಸಕ್ ಆಗುದಿಲ್ಲ ಆದ್ರ ಒಳಗ ಬಂದಾರ ಹಲ್ಲೆಲೂಯಾ ಪ್ರೈಸ್ ಅಲ್ಲ ಇವರಿಗೆ ನಾವು ಏನಾಗಿರ್ಬೇಕು ಎಚ್ಚರವಾಗಿ ಇರಬೇಕಾಗಿರುವುದು ಅವಶ್ಯವಾಗಿದೆ ಸ್ತೋತ್ರ ಒಂದು ಯೋಗಾಣ ಏನು ಹೇಳ್ತಾನೆ ನೋಡೋಣ ಒಂದು ಯೋಗಾಣ 4ನೇ ಅಧ್ಯಾಯ 9ನೇ ವಾಕ್ಯ ದೇವರು ತನ್ನ ಒಬ್ಬನೇ ಮಗನನ್ನು ದೇವರು ತನ್ನ ಒಬ್ಬನೇ ಮಗನನ್ನು ಇಲ್ಲಿ ನೋಡ್ರಿ ದೇವರ ಹೇಳ್ತಾರ ತಂದೆ ನನಗೆ ಸ್ವಂತ ತಂದೆ ಯಾರು ಯೇಸುಗೆ ಮಾತ್ರ ತಂದೆ ಸ್ವಂತ ತಂದೆ ನಮಗೆಲ್ಲ ಬಾಡಿಗೆ ಮಗನ್ ಎಂಬುದಾಗಿ ಮಗನಿಗೆ ಮಕ್ಕಳಲ್ಲಿ ಆತನ ಹಿರಿಯ ಅಣ್ಣನಾಗಿ ಇರುವುದಕ್ಕಾಗಿ ಆತನ ಸಂಗಡ ನಮ್ಮಣ್ಣ ಏನ್ ಮಾಡಿದ ಆತನ ಮೂಲಕವಾಗಿ ಸೇರಿಸಿಕೊಂಡನು ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಓದಮ್ಮ ದೇವರು ತನ್ನ ಒಬ್ಬನೇ ಮಗನನ್ನು ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ನಾವು ಯೇಸು ಕ್ರಿಸ್ತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿ ಕೊಟ್ಟದರಲ್ಲಿಯೇ ದೇವರು ಯೇಸು ಕ್ರಿಸ್ತನ ಆತನ ಮಗನನ್ನ ಲೋಕಕ್ಕೆ ಕಳುಹಿಸಿ ಕೊಟ್ಟಿದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ಅದಕ್ಕೆ ಮುಂಚೆ ದೇವರ ಪ್ರೀತಿ ಗೊತ್ತಿಲ್ರಿ ಹಲ್ಲೆಲೂಯಾ ದೇವರ ಪ್ರೀತಿಯನ್ನ ಯಾರಲ್ಲಿ ಕಾಣುವುದು ಯೇಸು ಕ್ರಿಸ್ತನಲ್ಲಿ ಕಾಣಕಾಗ್ತದೆ ಅದಕ್ಕೆ ಆ ಫಿಲಿಪ್ಪ ಬಂದು ಕೇಳುವಾಗ ತಂದೆ ಮಾತ್ರ ನಮಗೆ ತೋರಿಸ್ಬಿಡ್ರಿ ಸಾಕು ಅಂದಾಗ ಯೇಸು ಹೇಳ್ತಾ ಇದಾರೆ ಫಿಲಿಪ್ಪ ನನ್ನ ಹತ್ರ ಬಂದು ಕೇಳ್ತಿಯಂಗ ನನ್ನನ್ನ ನೋಡಿದವನು ತಂದೆಯನ್ನ ನೋಡಿ ಹಲ್ಲೆಲೂಯಾ ಪ್ರೈಸ್ ಅಲ್ಲ ಅಲ್ಲಿ ಯೇಸು ಕ್ರಿಸ್ತ ಅಲ್ಲಿ ವಾಕ್ಯ ಹೇಳ್ತದೆ ತನ್ನ ಮಗನ ಮೂಲಕವಾಗಿ ಓದ್ ಮಗಳೇ ಆತನ ಮೂಲಕ ಜೀವಿಸುವುದಕ್ಕಾಗಿ ಆತನ ಮೂಲಕವಾಗಿಯೇ ನಾವು ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿ ಕೊಟ್ಟದರಲ್ಲಿಯೇ ಆತನನ್ನ ಲೋಕಕ್ಕೆ ಕಳುಹಿಸಿ ಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಿಮ್ಮಲ್ಲಿ ಪ್ರತ್ಯಕ್ಷವಾಗಿ ಇಲ್ಲದಿದ್ರೆ ದೇವರ ಪ್ರೀತಿಯನ್ನ ಯೇಸು ಕ್ರಿಸ್ತನ ಇಲ್ಲದೆ ದೇವರ ಪ್ರೀತಿಯನ್ನ ಯಾವನು ಎಂದಿಗೂ ಆತನ ಹೊಂದಿಕೊಳ್ಳುವುದಕ್ಕೆ ಅನುಭವಿಸುವುದಕ್ಕೆ ನೋಡುವುದಕ್ಕೆ ಸಾಧ್ಯವಿಲ್ಲ ಹಲ್ಲೆಲೂಯಾ
praise the Lord. Atane vakya. Nau devarannu preethisiddaralli alla. Atanu nammannu preethisi. Nau devarannu preethisilillappa. Modalu. ಆತನು ನಮ್ಮನ್ನ ಪ್ರೀತಿಸಿ ನಮ್ಮ ಪಾಪ ನಿವಾರ್ತನವಾಗಿ ನಮ್ಮ ಪಾಪವು ನಿವಾರ್ತನವಾಗಿ ತನ್ನ ಮಗನನ್ನು ಕಳಿಸಿ ಕೊಟ್ಟದರಲ್ಲಿಯೇ ತನ್ನ ಮಗನನ್ನ ಕಳಿಸಿ ಕೊಟ್ಟದಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ ಹಲ್ಲೆಲೂಯ ಯೇಸು ಬೇಡ ಅಂದ್ರೆ ಹೆಂಗ್ ತೋರಿ ಬರ್ತದ ಯೇಸು ಇಲ್ಲದೆ ಡೈರೆಕ್ಟ್ ಆಗಿ ಹೋಗಿ ಬಿಡ್ತೀನಿ ಹೆಂಗ್ ಹೋಗ್ತಿ ಗೋಡೆ ಇರ್ತದ ರಪ್ಪ ಅಂತ ಮುಟ್ಟುತ್ತಿ ಏನಾಗ್ತದ ರಕ್ತ ಬರ್ತದ ಹೊರತು ದೇವರ ಪ್ರೀತಿ ಬರುವುದಿಲ್ಲ Haleluya Yesu the gate bahilu agira praise la devara namake magime undagali 14 ne vakya odamma 14 15 tandayu tanna magananu loka rakshakananagi kalisi kottiruvudannu yarappa rakshane ondu bekandre idi lokakke rakshane koduvanda lokada rakshaganu Yesu Haleluya Tande, tanah magana na yara ikalisi kota na wakai harta ta. Tande na tilidi dia. Atana magana na tilidi dira. Atana magana yara inbata gigota. Yesu banno, tande yano ari banda barigana dalie krupai sikta ta. Sandi sikta ta. Atu dina lu belayuta baruta ta. ಕಳಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ ಅಂತ ಅವರು ಸಾಕ್ಷಿ ಹೇಳ್ತಾರೆ ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ ಹೇಳುತ್ತೇವೆ ಯೇಸು ದೇವರ ಮಗನಾಗಿದ್ದಾನೆಂದು ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಯಾವನು ಯೇಸುವನ್ನ ಆತನ ಮಗನು ಸ್ವಂತ ರೂಪ ಲೋಕದ ರಕ್ಷಕನು ನನ್ನ ರಕ್ಷಕನು ಎಂಬುದಾಗಿ ಒಪ್ಪಿಕೊಳ್ಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿರಲಿಕ್ಕೆ ಸಾಧ್ಯ ಹಲ್ಲೆಲೂಯಾ ಯೇಸು ಇಲ್ಲದೆ ದೇವರು ತಂದೆಯನ್ನು ಯಾರು ನೋಡಕ್ಕೆ ಸಾಧ್ಯ ಇಲ್ಲ ತಂದೆಯಲ್ಲಿ ಅವರು ನೆಲೆಗೊಳ್ಳುತ್ತೇನೆ ಎಂಬುದಾಗಿ ಯೆಹೋವ ವಿಟ್ನೆಸ್ ಅಂತಾರೆ ಹಲ್ಲೆಲೂಯಾ ಅದು ಯಾವತ್ತು ಅದರ ಹಿಂದೆ ಹೋಗಬೇಡ ನಾನು ಯೂಟ್ಯೂಬ್ ಅಲ್ಲಿ ಮಾತಾಡ್ತೀನಿ ಫೇಸ್ಬುಕ್ ಅಲ್ಲಿ ಹೋಗ್ತದೆ ಹಲ್ಲೆಲೂಯಾ ಸತ್ಯ ಸತ್ಯವೇ ಯೇಸು ಇಲ್ಲದೆ ಅಲ್ಲಿ ಎನ್ರಿ ಇಲ್ಲ ಹಂಗಂದ್ರೆ ಅದು ಬೇರೆ ಎನ್ರಿ ಇದೆ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ನಿಮ್ಮ ತಂದೆ ಬೇರೆ ನಿಮ್ಮ ತಂದೆನೆ ಬೇರೆ ದೇವರು ನಿನಗೆ ತಂದೆಯಾಗಿದ್ದರೆ ನಾನು ನಂಬ್ತೀನಿ ಹಲ್ಲೆಲೂಯ ನಿನ್ನ ತಂದೆ ಸುಳ್ಳುಗಾರ ಮೋಸಗಾರ ಕೊಲೆಗಾರನ ಆದಿಯಿಂದಲೇ ಅವ ಕೊಲೆಗಾರ ಸೈತಾನಕ್ಕೆ ಹುಟ್ಟಿರಿ ನೀವು ಅಂತಾರೆ ಹಲ್ಲೆಲೂಯ ಪ್ರೈಸ್ ದಿ ಲಾರ್ಡ್ ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ಹಲ್ಲೆಲೂಯ ದೇವರಲ್ಲಿ ನೆಲೆಗೊಳ್ಳುವುದಿಗೆ ಮಾರ್ಗ ಆತನ ಮಗನೇ ಎರಡು ಪೇತ್ರ ಏನು ಹೇಳ್ತಾನೆ ನೋಡೋಣ ಎರಡು ಪೇತ್ರ ಒಂದನೇ ಅಧ್ಯಾಯ 16-18 ತನಕ ಈಗಲೇ ಅನೇಕರಿಗೆ ನಿದ್ದೆ ಬರ್ತದೆ ಚಾಯ್ ಕೊಳ್ಳ ಬಿಸಿ ಚಾಯ್ ಹಲ್ಲೆಲೂಯ ಸ್ತೋತ್ರ ಅದಕ್ಕೆ ನಾ ಹೇಳಿದೆ ಇವತ್ತು ಬೈಬಲ್ ಸ್ಟಡಿ ಮಾಡ್ತೀನಿ ನಾನು ನಿದ್ದೆ ಮಾಡಂಗಿಲ್ಲ ನೀವು ನಿದ್ದೆ ಮಾಡಿಬಿಡ್ತೀರಲ್ಲ ಕೇಳ್ರಿ ಹಲ್ಲೆಲೂಯ ಸ್ತೋತ್ರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ ಕಥೆ ಬಿಡುವುದಿಲ್ಲ ಹಿಂಗ್ ಸಿಗ್ತದೆ ಹಂಗ್ ಸಿಗ್ತದೆ ಅದು ಸಿಗ್ತದೆ ಇದು ಸಿಗ್ತದೆ ಎಂಬುದಾಗಿ ಸತ್ಯ ವಾಕ್ಯದಲ್ಲಿ ಇರುವುದ ಸತ್ಯವನ್ನ ಹೇಳದೆ ಇದೆಲ್ಲ ನಡೆಯುತ್ತದೆ ಯೇಸು ಬೇಡ ಒನ್ಲಿ ಯೆಹೋವ ವಿಟ್ನೆಸ್ ಒನ್ಲಿ ಜೀಸಸ್ ಒನ್ಲಿ ಹೋಲಿ ಸ್ಪಿರಿಟ್ ಈಗ ದೇವರು ತಂದೆಯಾಗಿರುವುದರ ತಾಯಿ ಇದ್ದಾಳೆ ತಾಯಿಯೇ ಪರಿಶುದ್ಧ ಆತ್ಮ ಎಂಬುದಾಗಿ ಹೇಳಿಕೊಳ್ಳುವಂತ ಅನೇಕ ಹೊಲಸು ಉಪದೇಶಗಳು ಕಥೆಗಳು ಬರ್ತಾ ಇದೆ ಹಲ್ಲೆಲೂಯ ಸತ್ಯ ವಾಕ್ಯ ಹೇಳ್ತಾ ಇದೆ ಯೇಸುವಿನ ಸಂಗಡ ಇದ್ದಂತ ಪೇತ್ರು ಹೇಳ್ತಾ ಇದ್ದಾನೆ ನಾವು ಆ ಕಥೆಯನ್ನ ಅನುಸರಿಸುವವರಾಗಿದ ಇರದೆ ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು ಆತನ ಮಹತ್ವವನ್ನ ಕಣ್ಣಾರೆ ಕಂಡವನಾಗಿ ತಿಳಿಯಪಡಿಸುತ್ತಾದೇನೆ ಈತನು ಪ್ರಿಯನಾಗಿರುವ ನನ್ನ ಮಗನು ಪರಲೋಕದಿಂದ ಒಂದು ವಾಣಿ ಬಂತಪ್ಪ ಒಂದು ಶಬ್ದ ಏನು ಹೇಳಿತು ಯೇಸುನ ಕುರಿತಾಗಿ
ಈತನು ನನ್ನ ಪ್ರಿಯವಾಗಿರುವಂತ ನನ್ನ ಮಗನು ನನ್ನ ಮಗ ಈತನನ್ನು ಮೆಚ್ಚಿದ್ದೇನೆ ಎಂಬಂತ ವಾಣಿಯು ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾದ ಎಂಬಂತ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದದರಲ್ಲಿ ಆತನು ತಂದೆಯಾದ ದೇವರಿಂದ ಗಣಮಾನಗಳನ್ನು ಹೊಂದಿದನಲ್ಲವೇ ಆತನಿಗೆ ಯೇಸು ಕ್ರಿಸ್ತನಿಗೆ ಉಂಟಾಗಿದ್ದಲ್ಲಿ ಯೇಸು ಕ್ರಿಸ್ತನು ತಂದೆಯಿಂದ ಗಣಮಾನಗಳನ್ನು ಹೊಂದಿದನಲ್ಲವೇ ನಾವು ಪರಿಶುದ್ಧ ಪರ್ವತದ ಮೇಲೆ ನಾವು ಸಗ ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಮೇನ್ ಯಾರಿಗೆ ಸಿಕ್ಕಿತು ಈ ವಾಣಿ ಯಾರಿಗೆ ಕೇಳಕಾಯಿತು ತಂದೆಯಾದ ದೇವರ ಶಬ್ದವನ್ನ ಸ್ವರವನ್ನ ಮನುಷ್ಯರು ಕೇಳ್ತಾ ಇದ್ದಾರೆ ಯಾವಾಗ ಅವರು ಯೇಸು ಕ್ರಿಸ್ತನ ಸಂಗಡ ಇದ್ದ ಯಾರು ಕೇಳ್ತಾರೆ ಯೇಸುವನ್ನ ಒಪ್ಪಿಕೊಂಡು ಯೇಸು ಕ್ರಿಸ್ತನ ಹಿಂದೆ ನಡೆದು ಯೇಸು ಹೇಳಿದ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುತ್ತದೆ ಅದು ನನ್ನ ಹಿಂದೆನೇ ಬರುತ್ತದೆ ಒಬ್ಬನು ನನಗೆ ಸೇವೆ ಮಾಡುವುದಾದರೆ ನಾನು ಎಲ್ಲಿರ್ತೇನೋ ಅವನು ಅಲ್ಲೇ ಇರ್ತಾನೆ ಅಲ್ಲೇಲೋಯ ಬೇರೆ ದಾರಿಗೆ ಹೋಗಂಗಿಲ್ಲ ನನಗೆ ನನಗೆ ಸೇವೆ ಮಾಡುವುದಾದರೆ ಬೇರೆ ದಾರಿಯನ್ನ ಇಡುವುದಿಲ್ಲ ಹಂಗೆ ಅಲ್ಲಿ ಹೇಳ್ತಾ ಇದೆ ಪರಲೋಕದಿಂದ ತಂದೆಯಾದ ಸ್ವರವನ್ನ ಪೇತ್ರನು ಹೇಗೆ ಕೇಳಿದನು ಎಂಬುದಾಗಿ ನೋಡುವುದಾದರೆ ಅಲ್ಲಿ ಯೇಸು ಸಂಗಡ ಇದ್ದಾಗ ದೇವರ ಸ್ವರವನ್ನ ಕೇಳುವುದಕ್ಕೆ ಸಾಧ್ಯ ಆಯಿತು ಪ್ರೈಸ್ ಅಲ್ಲ ಬಾಕಿಯ ಹೇಳ್ತದೆ ಆದ್ರೆ ಯೇಸು ಇಲ್ಲದೆ ನಾವು ಹೋಗಲ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಸ್ವಲ್ಪ ಹೇಳಿ ಮುಂದೆ ಹೋಗ್ಬಿಡ್ತೀನಿ ಇಬ್ರಿಯ ಪತ್ರಿಕೆ 1:2 ಏನ್ ಹೇಳ್ತದೆ ಯೇಸು ಕ್ರಿಸ್ತನ ಕುರಿತಾಗಿ ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ ಆಮೇ ನಮ್ಮ ಸಂಗಡ ಯಾರ ಮುಖಾಂತರ ಮಾತಾಡ್ತಾನೆ ಮಗನ ಮುಖಾಂತರ ಅಲ್ಲೆಲೂಯ ಈ ಅಂತ್ಯ ಕಾಲದಲ್ಲಿ ತಂದೆ ನಮ್ಮ ಬಳಿಯಲ್ಲಿ ಮಾತಾಡಬೇಕಂದ್ರೆ ಯಾರ ಮೂಲಕ ಮಾತಾಡ್ತಾ ಇದ್ದಾನೆ ಮಗನ ಮೂಲಕ ಮಾತಾಡ್ತಾನೆ ಈತನನ್ನು ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದನು ಯೇಸು ಕ್ರಿಸ್ತನನ್ನ ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದನು ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು ಅಲ್ಲೆಲೂಯ ನೀವು ಜಗತ್ತು ಒಳಗಿದೆವೋ ಹೊರಗಿದೆವೋ ಅಲ್ಲೆಲೂಯ ಈ ಜಗತ್ತನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ಯೇಸು 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 ಕಾಲಗಳನ್ನ ತಟ್ಟಿ ದೇವರಿಗೆ ಸ್ತೋತ್ರ ಮಾಡು ಯಾವನು ನಂಬಲಿ ಬಿಳಿ ಈ ಜಗತ್ತನ್ನು ಸೃಷ್ಟಿ ಮಾಡಿದವನು ಯೇಸು ಕ್ರಿಸ್ತನೇ ಆತನ ಮೂಲಕವಾಗಿಯೇ ತಂದೆ ಈ ಜಗತ್ತನ್ನೇ ಸೃಷ್ಟಿ ಮಾಡಿದ ಆತನಿಗಾಗಿಯೇ ಸೃಷ್ಟಿ ಮಾಡಿದ ಅಲ್ಲೇಲೋಯ ಪ್ರೈಸ್ ಅಲ್ಲ ನಾವು ಮಾತಾಡ್ಬೇಕಂದ್ರೆ ತಂದೆ ಯಾರ ಮೂಲಕವಾಗಿ ಮಾತಾಡ್ತಾನೆ ನಮ್ಮ ಬಳಿಯಲ್ಲಿ ಯೇಸು ಕ್ರಿಸ್ತನ ಆತನ ಮಗನ ಮೂಲಕ ಮಾತಾಡಿದ ರೈಟ್ ಮಗನ ಕುರಿತಾಗಿ ನಾವು ಸ್ವಲ್ಪ ತಿಳಿದಿದ್ದೇವೆ ಈಗ ಮುಂದೆ ವಾಕ್ಯಕ್ಕೆ ಹೋದನ್ನ ಜ್ಞಾನೋತಿಗಳು 6 ಆತನ ಮಾತುಗಳಿಗೆ ಯಾವುದನ್ನು ಸೇರಿಸಬೇಡ ಇದು ಬಹಳ ಮುಖ್ಯ ಪ್ರಸಂಗ ಮಾಡುವವರೇ ನನ್ನನ್ನು ಸೇರಿ ಅಲ್ಲೇಲೋಯ ಬಹಳ ಮುಖ್ಯ ದೇವರ ಮಾತು ಇದ್ದಾಗ ಹಂಗೆ ಹೇಳಬೇಕು ಪ್ರೈಸಲ್ಲ ಅದರಲ್ಲಿ ಸೇರಿಸಿ ಹೇಳುವಂತ ಒಂದು ಕಾರ್ಯ ಸೇರಿಸಿ ಸ್ವಲ್ಪ ಜಾಸ್ತಿ ಹೇಳಿದ್ರೆ ಇವರು ನಂಬ್ತಾರೆ ಎಂಬುದಾಗಿ ನಾವಾಗಿ ಅದರಲ್ಲಿ ಫಿಟ್ ಮಾಡಿ ಏನ್ ಮಾಡಬಾರ್ದು ಹೇಳಬಾರ್ದಂತೆ ಆತನು ನಿನ್ನನ್ನು ಖಂಡಿಸುವಾಗ ಖಂಡಿಸುತ್ತಾನೆ ಖಂಡಿಸುವಾಗ ನೀನು ಸುಳ್ಳುಗಾರನಿಂದ ತೋರು ಬಂದಿ ಸುಳ್ಳುಗಾರನ ಎಂಬುದಾಗಿ ತೋರಿ ಬಂದಿ ಆತನ ಮಾತಿನಲ್ಲಿ ಏನ್ ಮಾಡಬೇಡ ಸೇರಿಸಿ ಏನು ನೀವು ಮಾತಾಡಕ್ಕೆ ಹೋಗಬೇಡ ನೀವು ಸುಳ್ಳುಗಾರನ ಎಂಬುದಾಗಿ ಕಂಡು ಬರುತ್ತಿ ಎಂಬುದಾಗಿ ಹೇಳುತ್ತದೆ ಆ ಪ್ರಕಟಣೆ ಪುಸ್ತಕ ಅದನ್ನ ಕುರಿತಾಗಿ ಹೇಳುವುದನ್ನ ಸ್ವಲ್ಪ ನೋಡ್ಬಿಟ್ಟು ಮತ್ತೆ ಹೋಗೋಣ ಪ್ರಕಟಣೆ 22 18 19 ಬೇಗ ಓದಮ್ಮ ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಹೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು ಹೆಚ್ಚು ಮಾತಾಡಿದ್ರೆ ಉಪದ್ರವ ಹೆಚ್ಚಾಗುತ್ತೆ ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವ ವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು ಪಾಲನ್ನ ದೇವರು ತೆಗೆದು ಬಿಟ್ಟನು ಅದರಲ್ಲಿ ಹೆಚ್ಚು ಮಾಡಬಾರದು ಅದರಲ್ಲಿ ನಮ್ಮ ಮೈಂಡ್ ಅಲ್ಲಿ ಒಂದು ಕಲ್ಪನೆ ಬರುತ್ತದೆ ಹೌದಲ್ಲ ಪುರಾಣ ಕಥೆಗಳು ಬಹಳ ಬರೆದವರ
ಅವರು ಹೋಗಿ ಕೂತ್ಕೊಂಡು ಕವಿ ಏನ್ ಮಾಡ್ತಾ ಇದ್ದಾನೆ, ಎಲ್ಲ ಡಿಸೈನ್ ಕೊಡ್ತಾ ಇದ್ದಾನೆ. ಸ್ತೋದ್ರ ಅಲ್ಲಿ ಒಂದು ಹೆಂಡತಿ ಬಂದಾಳೆ, ಒಬ್ಬ ಲವ್ ಬಂತು, ಅದು ಬಂತು, ಇದು ಬಂತು, ಹಂಗ ಹಿಂಗ ಹಿಂಗ ಒಂದು ಸ್ಟೋರಿ ಮಾಡಿ ಪುರಾಣ ಕಥೆಗಳಿದೆ. ಆ ರೀತಿಯಾಗಿ ಯೇಸು ಕ್ರಿಸ್ತನ ವಾಕ್ಯವನ್ನು ಹೇಳಕ್ ಸಾಧ್ಯ? ನಾವು ಮಲ್ಕೊಂಡು ಒಬ್ಬನ ಸಂದೇಶಕ್ಕೆ ಹೋಗ್ತೇನೆ, ನಾನು ಹೋಗುವಾಗ ಏನು ಮಾಡಬೇಕು, ಈ ರೀತಿಯಾಗಿ ಒಂದು ತಿರ್ಲ್ ತಿರ್ಲಾಗಿ ಅವನಿಗೆ ಮಾತಾಡಿ ಹಂಗೆ ಯೇಸುವನ್ನು ಕೊಟ್ಟೆ ಬಿಡ್ತೀನಿ. ಹೇಳುವಯ್ಯ ಯೇಸುವೇ ಇಲ್ಲ ಎಲ್ಲಿಂದ ಕೊಡೋಕ್ಕಾಗ್ತದೆ. ವಾಕ್ಯಕ್ಕೆ ಹೆಚ್ಚು ಮಾತಾಡಬಾರ್ದು, ಕಡಿಮೆಯೂ ಮಾತಾಡಬಾರ್ದು, ಇದ್ದದನ್ನು ಇದ್ದ ಹಾಗೆ ಮಾತಾಡಬೇಕು. ಇಲ್ಲದಿದ್ದರೆ ನಾನು ಪಾಸ್ಟರ್ ಆಗಿರಲಿ, ಬಿಷಪ್ ಆಗಿರಲಿ, ರೆವರೆಂಡ್ ಆಗಿರಲಿ, ಸ್ವಾರ್ಥಿಗನಾಗಿರಲಿ, ಪೋಪ್ ಆಗಿರಲಿ, ವಾಕ್ಯ ಕೊಡುವಂತ ಹೆಸರು ಸುಳ್ಳುಗಾರ. ಯಾರಂದ ನೀವು ಸುಳ್ಳುಗಾರ ಆಗ್ತಿ ಅಂತ. ರೈಟ್, ರೋಮರ್ 3:7-8 ಮನೆಯಾಗ ಹೋಗಿ ಓದ್ಕೊಳ್ರಿ, ಈಗ ಟೈಮ್ ಇಲ್ಲ, ಟೈಮ್ ಹೋಗ್ತಾ ಇದೆ. ಸ್ತೋತ್ರ. ಈಗ ನೆಕ್ಸ್ಟ್ ಬಾಮ್ಮ 7 ಓದಮ್ಮ. ಇದರಲ್ಲಿ ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ. ಸೊ ಬಹಳ ರಮ್ಯವಾಗಿ ಕೇಳ್ತಾ ಇದ್ದಾನೆ, ಇಲ್ಲಿ ಕೌಣಿಸ್ಬೇಕು ನೀವು. ಅಲ್ಲೇಲೋಯ್ಯ ದೇವರ ಬಳಿಯಲ್ಲಿ ಬೈಬಲ್ ಎಲ್ಲ ತೆರೆದಿಟ್ಕೊಳ್ಳಿ, ಬೈಬಲ್ನ ನೋಡಲ್ಲ, ನಿಮ್ಮ ಕಣ್ಣುಗಳು ನೋಡಲಿ. ಅಲ್ಲೇಲೋಯ್ಯ ಅಲ್ಲಿ ಕರ್ತನು ಕಾಣುತ್ತಾನೆ, ಯಾಕೆಂದ್ರೆ ನನ್ನ ದೇವರು ವಾಕ್ಯವಾಗಿದ್ದಾನೆ. ಅಲ್ಲೇಲೋಯ್ಯ ಪ್ರೈಸ್ ಲಾರ್ಡ್, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅವನು ಕೇಳ್ತಾನೆ, ನಿನ್ನಲ್ಲಿ 2 ವರಗಳನ್ನ ಕೇಳ್ತೇನೆ. ಇಲ್ಲಿ ಗಮನಿಸ್ಬೇಕು, ಇದೆಲ್ಲ ಅವನಾಗಿ ಮಾತಾಡ್ತಾ ಇಲ್ಲ, ದೈವೋಕ್ತಿ ಹೊಂದಿ ಬರೀತಾನ. ಅಲ್ಲೇಲೋಯ್ಯ ಪರಿಶುದ್ಧ ಆತ್ಮನಲ್ಲಿ ದೈವೋಕ್ತಿ ಹೊಂದಿ ನಾವು ಈ ರೀತಿಯಾಗಿ ಬೇಡಬೇಕು ಎಂಬುದಕ್ಕೋಸ್ಕರ ದೇವರೇ ಆ ಮನುಷ್ಯನ ಒಳಗಡೆ ಏನ್ ಮಾಡ್ತಾ ಇದ್ದಾನೆ, ಇದೆಲ್ಲ ಹೇಳಿಕೊಡ್ತಾ ಇದ್ದಾನೆ. 2 ವರಗಳನ್ನ ಬೇಡುವೇನು? ಅನುಗ್ರಹಿಸದಿರಬೇಡ, ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನಿನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿ ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಕಪಟವು ನಾಟಕ ಬೇಡ ದೂರ, ಒಳಗೊಂದು ಹೊರಗೊಂದು ಆರಾಧನೆಯಾಗ ಒಬ್ಬ ವ್ಯಕ್ತಿ ಹೊರಗೆ ಹೋದ್ರೆ ಬೇರೆ ವ್ಯಕ್ತಿ ನಾಟಕ ಮುಖಸ್ತುತಿ ಬೇಡ. ನನ್ನ ಜೀವಿತ ತೆರೆದ ಪುಸ್ತಕವಾಗಿರ್ಬೇಕು, ಹಿಂಗು ಹಂಗಿರ್ಬೇಕು, ಹಂಗು ಹಂಗಿರ್ಬೇಕು. ಏ ನಮ್ಮ ಪಾಶ್ಚರ್ ಹಿಂಗೆ ಬಿಡೋ ಅವನ ಮರೆ, ಅವ ಎಷ್ಟು ಹೇಳಿದ್ರು ಮನತ್ತಿರಗೋದಿಲ್ಲ, ಹಂಗೆ ಹೇಳಿದ್ರೆ ಪರವಾಗಿಲ್ಲ. ಮನುಷ್ಯ ವ್ಯಕ್ತಿತ್ವ ಎಲ್ಲರ ಮುಂದೆ ಹೇಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಅಲೇಲೋಯ ಮುಚ್ಚಿ ಮರೆ ಮಾಡಿ ಕಬಡಾಗಿರೋದು. ಅಲೇಲೋಯ ಸ್ತೋತ್ರ. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ. ಏ ತಿರ್ಗ ಓದಲ್ಲ ಅದನ್ನ. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಕಪಟವನ್ನು ತೊಲಗಿಸು, ಸುಳ್ಳು ಮಾತನ್ನು ಭಾರಿ ಕಷ್ಟ ಆಗ್ತದ. ಅಲೇಲೋಯ ಅದು ಗಂಡ ಹೆಂಡತಿ ಒಳಗಡೆ ಸುಳ್ಳಾಡದೇ ಇರುವುದು ಭಯಂಕರ ಕಷ್ಟ ಆಗ್ತದ. ಪ್ರೈಸ ಒಳಗಡೆನೆ ಏನಾದ್ರೂ ಮುಚ್ಚಬೇಕಾಗ್ತದ. ಆದರೆ ಒಪ್ಪನಾಗಿ ಮಾತಾಡುವಾಗ ಪ್ರಾಬ್ಲಮ್ ಬರಲಿ ಪರವಾಗಿಲ್ಲ, ಏನಾಗ್ತದೆ ಹೋಗ್ತಾ 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 ಇರುವಾಗ ಸಮಾಧಾನ ಸಂತೋಷ ಹೆಚ್ಚಾಗುತ್ತೆ. ಪ್ರೈಸ್ ಅಲ್ಲ, ಸುಳ್ಳು ಮಾತಾಡಿದ್ರೆ ಆ ಸಮಯಕ್ಕೆ ಮಾತ್ರ ಎಸ್ಕೇಪ್ ಆಗ್ಬೋದು, ಆ ನಂತರ ಸಿಕ್ಕಿ ಬೀಳುತ್ತೇವೆ ದೊಡ್ಡದಾಗಿ. ಯಾಕೆ ಬೇಕಾಯ್ತು? ಅಲ್ಲ ಹೇಳೋಯ್ಯ ಇಟ್ಸ್ ಅ ಫ್ರ್ಯಾಂಕ್, ಆದರೆ ಎಲ್ಲ ಹೇಳ್ಬಿಡ್ಬೇಡ. ಹೇಳೋಯ್ಯ ಇಂದಿನವುಗಳನ್ನ ಮರೆತು ಬಿಡು, ಮುಂದಿನಗಳ ಮೇಲೆ ಮನಸ್ಸಿಡು. ಹಿಂದಿನ ಅವನ ಕಥೆ ಹೇಳಿದ್ರೆ ಅವನು ಕೇಳ್ತಾ ಕೇಳ್ಕೊಂಡಿರ್ತಾನೆ, ಹೌದಾ ಹಂಗ್ ಮಾಡಿ ಹಂಗ್ ಮಾಡಿ, ಕೊನೆಯದಾಗಿ ಏನ ಬಂದ್ರೆ ನಿನ್ ಬಗ್ಗೆ ನನಗೆ ಗೊತ್ತು ಬಿಡ, ನೀನು ಹಂಗೆಲ್ಲ ತಿರುಗಾಡಿ ಕೊನೆಯದಾಗಿ ನನಗೆ ಹೇಮಾರಿಸಿ ನೋಡಿರ್ತಿ. ಹಿಂದಿನವಗಳ ಮರೆತು ಬಿಡು, ಮುಂದಿನ ಮೇಲೆ. ಅಲ್ಲೇಲೋಯ ದೇವರ ನಾಮಕ್ಕೆ, ರಕ್ಷಣೆ ಹೊಂದಿದ ನಂತರ ಎಲ್ಲ ಜಿಂಚ ಮಾತಾಡು. ರಕ್ಷಣೆ ಹೊಂದುವುದಕ್ಕೆ ಮುಂಚೆ ಇರುವಂತ ತಿಪ್ಪೆಯನ್ನ ತೆಗಿಬೇಡಿ, ಹೊಲಸ್ಸು ಭಯಂಕರ ಗಪ್ಪು ಆಗ್ತದೆ. ಅಲ್ಲೇಲೋಯ ಸ್ತೋತ್ರ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ. ಇಲ್ಲಿ ಕೇಳ್ತಾನ ದೇವರು, ಅವ ಬಡತನ ಬೇಡಪ್ಪ, ಬಡತನವೂ ಬೇಡ, ಐಶ್ವರ್ಯವೂ ಬೇಡ. ಯಾಕೆ? ನನಗೆ ತಕ್ಕಷ್ಟು ಆಹಾರವನ್ನು. ಎರಡಕ್ಕೂ ಮಧ್ಯದಲ್ಲಿ ನನ್ನ ನಿಲ್ಸು ಪರವಾಗಿಲ್ಲ. ಅಲ್ಲೇಲೋಯ ಬಡತನ ಬೇಡ, ಐಶ್ವರ್ಯ ಬೇಡ ನನಗೆ. ಓದಮ್ಮ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ತಕ್ಕಷ್ಟು ನನಗೇನ್ ಬೇಕೋ ಅದನ್ನ
ಕೊಡದೆ ಅವರೇ ಹಾಗಾಗದೆ ಹಾಗಾಗದೆ ಹೊಟ್ಟೆ ತುಂಬಿದವನಾದರೆ ಹೊಟ್ಟೆ ಒಂದು ವೇಳೆ ಬಹಳ ತುಂಬಿಟ್ರೆ ಯೆಹೋವನು ಯಾರೋ ಎಂದು ನೀನು ತಿರಸ್ಕರಿಸೇನು ಯಾರದು ಯೇಸು ಯಾರು ಇಲ್ಲಿ ರೊಕ್ಕ ಜಾಸ್ತಿ ಇದೆ ಬೆಳ್ಳಿ ಬಂಗಾರ ಜಾಸ್ತಿ ಇದೆ ಕಾರ ಆಡಿ ಕಾರ್ ಬಂತ ಯಾರು 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 ಗೊತ್ತು ಗೊತ್ತು ನನಗೆ ಹೋಗ ಅಂದ ಹೇಳದೆ ಬಡವನಾದರೆ ಬಡವನಾದ್ರೆ ಕಳ್ಳತನ ಮಾಡಿ ಅಯ್ಯೋ ಅಯ್ಯೋ ನಾನು ಕಳ್ಳತನ ಮಾಡ್ಬಿಡ್ತೀನಿ ದೇವರೇ ನನ್ನ ಬಡತನ ನನ್ನ ಸ್ತ್ರೀತನ ನನ್ನ ಏನ್ ಮಾಡ್ಬಿಡ್ತದೆ ಕಳ್ಳನಾಗಿ ಮಾಡದಾಗೆ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಹೊಟ್ಟೆ ತುಂಬುವುದಕ್ಕಾಗಿ ಎತ್ತೇನು ಆಳಿನ ಮೇಲೆ ದನಿಗೆ ದೂರನ್ನು ಹೇಳಬೇಡ ಅವನು ಶಪಿಸಾನು ಸ್ತೋತ್ರ ಅಂದ್ರೆ ಎರಡು ವರ ಕೇಳ್ತಾನೆ ನಾನು ಕಪಟಿಯಾಗಿರಬಾರದು ಸುಳ್ಳುಗಾರನಾಗಿರಬಾರದು ನನ್ನ ಐಶ್ವರ್ಯದವನ್ ಬೇಡ ನಾನು ದರಿದ್ರನಾಗಿರಬಾರದು ನನಗೆ ಬೇಕಾಗಿರುವುದನ್ನ ನನಗೆ ಕೊಡು ಅಲ್ಲೆಲೂಯ ಪ್ರೈಸ್ ಲಾರ್ಡ್ ಓದ್ ಮಗಳ ಆಳಿನ ಮೇಲೆ ದನಿಗೆ ದೂರನ್ನು ಹೇಳಬೇಡ ಆಳಿನ ಮೇಲೆ ಅಂದ್ರೆ ಯಜಮಾನನ ಮೇಲೆ ಅವನ ಆಳನ ಕುರಿತಾಗಿ ನೀವು ಏನ್ ಮಾಡಬೇಡ ದೂರನ್ನ ಹೇಳಬೇಡ ಅವನು ಶಪಿಸಾನು ಅವನು ಏನ್ ಮಾಡ್ತಾನ ಏನ್ ಮಾಡ್ತಾನ ನಿಮ್ಮನ್ನ ಶಪಿಸ್ತಾನ ಹೌದಲ್ಲ ಈಗ ಯೇಸಾಮಿ ಬಲಿಯಲ್ಲಿ ಹೋಗಿ ಶಿಷ್ಯರ ಬಗ್ಗೆ ತಪ್ಪು ಹೊರಿಸ್ತಾ ಇದಾರೆ ಯೇಸಾಮಿ ಬಿಟ್ರು ರಾಮ ಮಿಷಿನ್ ಕನ್ ತಗೊಂಡು ಡಿಜಿಟ್ ಮಾರ್ಕ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಬಾಯಿ ತೆರೆದವ ಏನು ನಿಮ್ಮ ಶಿಷ್ಯರು ಕೈ ತೊಳ್ಕೊಂಡಿಲ್ಲ ಕಾಲು ತೊಳ್ಕೊಂಡಿಲ್ಲ ಬಂದು ಊಟ ಮಾಡ್ತಾರ ಅಂತ ಅಷ್ಟೇ ಒಂದು ಮಾತು ಹೇಳಿದ 22 ವಾಕ್ಯ ತನಕ ದೇವರು ಚಾಡಿಸಿ ಹೋಗಿದ್ರು ಅವನು ಪ್ರೈಸ್ ಲಾರ್ಡ್ ನೋಡೋಣ ಹಿಂಗ ಅವರು ಅದು ಮಾತ್ರ ನೋಡಬೇಡಣ ಮಾರ್ಕ ಸುವಾರ್ತೆ 7ನೇ ಅಧ್ಯಾಯ 2ನೇ ವಾಕ್ಯ ಓದಮ್ಮ ಪರಿಸಾರೆಯು ಯಹೂದರೆಲ್ಲರೂ ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಹಿಡಿದು ಹಿರಿಯರಿಂದ ಬಂದಂತ ಸಂಪ್ರದಾಯವನ್ನು ಅವರು ಹಿಡಿದು ತಮ್ಮ ಕೈಗಳನ್ನು ಚೆನ್ನಾಗಿ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ ಮತ್ತು ಪೇಟೆಗೆ ಹೋಗಿ ಬಂದರೆ ನೀರನ್ನು ಪ್ರೋಕ್ಷಿಸಿಕೊಳ್ಳದೆ ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ ಇದಲ್ಲದೆ ಅವರಲ್ಲಿ ತಂಬಿಗೆ ಬಟ್ಟಲು ತಪ್ಪಲೆಗಳನ್ನು ಬೆಳಗಿ ತೊಳೆಯುವುದೇ ಮೊದಲಾದ ಅನೇಕಾಚಾರಗಳನ್ನು ನಡೆಸುವ ನೇಮಕ ಉಂಟು ಆತನ ಶಿಷ್ಯರಲ್ಲಿ ಕೆಲವರು ಮೈಲಿಗೆಯ ಕೈಯಿಂದ ಅಂದರೆ ಕೈ ತೊಳಕೊಳ್ಳದೆ ಪಾಪ ಹೊಟ್ಟೆ ಸ್ವಾದಿ ಜಾಸ್ತಿ ಆಯ್ತು ಬಿಡ ಒಂದಿನ ತೊಳಕೊಳ್ಳದೆ ತಿಂದ್ರೆ ಏನಾಯ್ತು ಆಹಾರ ತೆಗೆದುಕೊಳ್ಳುವುದನ್ನು ಆ ಪರಿಸಾಯರು ಶಾಸ್ತ್ರಿಗಳು ಕೊಂಡು ಆತನನ್ನು ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯದಂತೆ ಯಾಕೆ ನಡೆದುಕೊಳ್ಳುವುದಿಲ್ಲ ದೇವರ ಹತ್ರ ಕೇಳ್ತಾರೆ ನಮ್ಮ ಹತ್ರ ಕೇಳಿದ್ರೆ ಹೆಂಗ್ ಕೇಳ್ತಾರ ಯಾಕೆ ಅಲ್ಲಿ ಉಜ್ಜದೆ ನಿಮ್ಮ ಹುಡುಗರು ಊಟ ಮಾಡ್ತಾರ ಅಲ್ಲೂ ಉಜ್ಜಲಿಲ್ಲ ಏನ್ ಸಿಂಪ್ಸನ್ ಪಾಸ್ಟರ್ ನಿಮ್ ಹುಡುಗರು ಸರಿಯಿಲ್ಲ ಹಂಗಿಲ್ಲಪ್ಪ ಸುಮ್ನೆ ಹೇಳಿದೆ ಸ್ತೋತ್ರ ದೇವರ ನಾಮಗೆ ಯೇಸಾಮಿ ಹತ್ರ ಬಂದು ಹಿಂಗ ಅವರು ಪ್ರಶ್ನೆ ಕೇಳ್ತಾರ ದನಿಯನ ಬಳಿಯಲ್ಲಿ ಯಜಮಾನನ ಬಳಿಯಲ್ಲಿ ಆಳುಗಳ ಕುರಿತಾಗಿ ಏನ್ ಮಾಡ್ತಾ ಇದಾರ ಕಂಪ್ಲೈಂಟ್ ಈ ಮಾಡಿದಾಗ 7ನೇ ವಾಕ್ಯವಾದಮ್ಮ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ದೇವರ ಅವರನ್ನ ತಿರುಗಿ ಮನುಷ್ಯರು ಕಲ್ಪಿಸಿದಂತ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ಅವರು ಬೋಧಿಸುವ ಕಾರಣ ನನಗೆ ಭಕ್ತಿ ತೋರುವುದು ವ್ಯರ್ಥ ಎಂಬುದೇ ದೇವರು ಹೇಳ್ತಾ ಇದ್ರೆ ಹೇಳಿ ನೀವು ಭಕ್ತಿ ತೋರುವುದೇ ವ್ಯರ್ಥ ನಿಮ್ಮ ಹತ್ರ ಭಕ್ತಿಯೇ ನನ್ನ ಶಿಷ್ಯರ ಬಗ್ಗೆ ನೀವು ತಪ್ಪು ಹೊರಿಸ್ತೀರಿ ನಿಮ್ಮ ಹತ್ರ ಏನಿಲ್ಲ ಕೈ ತೊಳಕೊಳ್ತಿ ಕಾಲು ತೊಳಕೊಳ್ತಿ ಮೈ ತೊಳಕೊಳ್ತಿ ಆದ್ರೆ ಮನಸ್ಸೆಲ್ಲ ಹೊಳಸು ತುಂಬಿದೆ ಅಲ್ಲಿ ದೇವರು ತೆಗಿತಾ ಇದಾರೆ ನಿನ್ ತಂದೆ ತಾಯಿಗೆ ಸನ್ಮಾನ ಮಾಡಂಗಿಲ್ಲ ನಿನ್ ಪಾತ್ರೆನ ಹೊರಗೆ ತಿಕ್ತಿ ಒಳಗಡಂತೋ ಮೊನ್ನೆ ಬಿರಿಯಾನಿ ಹಂಗೆ ಇದೆ ಅದರಲ್ಲಿ ಇವತ್ತು ಬಿರಿಯಾನಿ ಮಾಡಿ ತಿಂತೀವೋ ಮಾರ್ಯಾನಿ ಅಲ್ಲೇಲೋಯ ನೀವು ಒಳಗೆ ಏನ್ ಮಾಡಿಲ್ಲ ತೊಳೆದು ಕೊಂಡಿಲ್ಲ ಅಲ್ಲೇ ಚಾಡಿಸ್ತಾ ಬಂದು ಕೊನೆಯದಾಗಿ ಒಳಗೆ ಹೋಗೋದು ಹೊಳಸ್ ಮಾಡಂಗಿಲ್ಲ ಅಲ್ಲೇಲೋಯ ಅದು ಹೊರ ಹೋಗ್ಬಿಡ್ತದೆ ಒಳಗಿಂದ ಬರುವುದು ನಿಮ್ಮ ಹೃದಯ ಸರಿಯಿಲ್ಲ ನೀವು ವಿಭಚಾರರು ನೀವು ಕಲ್ಲರು ಕೆಟ್ಟ ಚಿಂತನೆಗಳವರು ಎಂಬುದಾಗಿ ಹೇಳ್ತಾ ಇದಾರೆ ಅಲ್ಲೆಲೂಯ ವಾಕ್ಯ ಏನ್ ಹೇಳ್ತದೆ
ಯಜಮಾನ ಬಳಿಯಲ್ಲಿ ಹೋಗಿ ಅವನ ಹಾಳುಗಳ ಬಗ್ಗೆ ಏನ್ ಮಾಡಬಾರದು ಬೇಕಾದ್ರೆ ಪ್ರೇಯರ್ ಮಾಡ್ಕೊಳ್ಳಿ ಬಿಡ್ರಿ ಹಲ್ಲೆಲೂಯಾ ಹೋಗಿ ತಪ್ಪು ಹೇಳಿದ್ರೆ ಅವನು ಏನ್ ಮಾಡ್ತಾನಂತ ನಿನ್ನನ್ನ ಸಪಿಸುತ್ತಾನ ಅವ್ರಿಗೆ ಗೊತ್ತಲ್ಲ ಹಲ್ಲೆಲೂಯಾ ತನ್ನ ಸಂಗಡ ಇದ್ದವರು ಯಾರಂದ ದೇವರಿಗೆ ಗೊತ್ತುಂಡು ರೈಸಲ್ಲ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ನಿನ್ನಲ್ಲೇ ದೋಷವು ಕಂಡು ಬಂದಿತ್ತು ನಿನ್ನಲ್ಲೇ ದೋಷವು ಕಂಡು ಬಂದಿತ್ತು ನಿನ್ನಲ್ಲಿಯೇ ದೋಷವು ಕಂಡು ಬಂದಿತ್ತು ತಾಯಿಗೆ ಶುಭವನ್ನು ಕೋರದೆ ತಾಯಿಗೆ ಏನ್ ಕೋರ್ಬೇಕಂದ ಶುಭವನ್ನ ಕೋರದೆ ತಂದೆಯನ್ನು ಶಪಿಸುವ ಒಂದು ತರದವರುಂಟು ತಂದೆಯನ್ನ ಶಪಿಸುವಂತ ಒಂದು ತರದವರು ಉಂಟು ಅಲ್ಲೆಲ್ಲೋಯ ಬಹಳ ಚೆನ್ನಾಗಿ ಯವನಸ್ಥರು ಗಮನಿಸ್ಬೇಕು ಅಲ್ಲೆಲ್ಲೋಯ ಸ್ತೋತ್ರ ನನ್ನ ಮಕ್ಕಳಿಗೆ ನಿಮ್ ತಂದೆ ತಾಯಿಗೆ ರೀ ಹಚ್ಚಿ ಮಾತಾಡ್ರಿ ಅಂತ ಹೇಳಿಕೊಡ್ತಾ ಇದೀನಿ ಅಲ್ಲೆಲ್ಲೋಯ ಸ್ತೋತ್ರ ಅವ್ರು ಅಂತಾರ ನನಗೆ ರೂಢಿ ಆಗಿಲ್ಲ ಅಂತಾರೆ ಏ ರೂಢಿ ಮಾಡಿಸ್ ಮಾರ್ಯ ಅಂತ ಆದ್ರೆ ಇನ್ನೊಂದು ಗೊತ್ತಾ ಅವರ ತಂದೆ ತಾಯಿಗಳು ಅವ್ರ ತಂದೆ ತಾಯಿನ ರೀ ಹಚ್ಚಿ ಮಾತಾಡಿದೇ ಇಲ್ಲ ಅಲ್ಲೆಲ್ಲೋಯ ತಾಯಿಗೆ ತಂದೆಗೆ ಸನ್ಮಾನ ಇಲ್ಲ ಗೌರವ ಇಲ್ಲ ಏನೋ ಕುರಿತನವನ್ನ ಕರಿದಂಗ ಏ ಬಾ ಹೋ ಹೈ ಮತ್ತೆ ಮಕ್ಕಳೇನ್ ಮಾಡ್ತವ ಅವ್ರು ಹೇಳ್ತಾರೆ ನನಗೆ ಆಸೆ ಉಂಟು ಆದ್ರೆ ರೂಢಿ ಆಗ್ತಾ ಇಲ್ಲ ಯಾಕೆ ನನ್ನ ಪಪ್ಪ ಮಮ್ಮಿ ಇನ್ನು ಮನ ತಿರುಗಿಲ್ಲ ನನ್ ಮಾತ್ರ ತಿರುಗಂತಿರ್ಲ ನೀವು ನಾನಂದ ನೀವಾದ್ರೂ ಅವ್ರಿಗೆ ಹೇಳಿಕೊಡ್ರಪ್ಪ ನಿಮ್ ಮೂಲಕ ಹೋದ ಮಗಳೇ ನಮ್ಮ ಕೊಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರಿಂದ ಎನ್ನಿಸಿಕೊಳ್ಳುವ ಬೇರೊಂದು ತರದವರು ತನ್ನದನ್ನ ಅವರು ತೊಳಕೊಳ್ಳದೆ ತಾನೇ ಶುದ್ಧರು ಎಂಬುದಾಗಿ ಹೇಳಿಕೊಳ್ಳುವಂತವರು ಉಂಟು ಕಣ್ಣು ರೆಪ್ಪೆಗಳನ್ನೆತ್ತಿಕೊಂಡು ಎಷ್ಟೋ ಮೇಲೆ ಮೇಲೆಯೇ ನೋಡುತ್ತಿರುವ ಇನ್ನೊಂದು ತರದವರುಂಟು ಕಣ್ಣು ರೆಪ್ಪೆಗಳನ್ನ ಅಲ್ಲೆಲೂಯ ಮೇಲಕ್ಕೆ ಎತ್ತಿಕೊಂಡು ಎಷ್ಟೋ ಮೇಲೆ ಮೇಲೆ ನೋಡುತ್ತಿರುವ ಇನ್ನೊಂದು ತರದವರು ಹೌದು ಖಡ್ಗದಂತಿರುವ ಹಲ್ಲುಗಳು ಖಡ್ಗದಂತಿರುವಂತ ಹಲ್ಲುಗಳು ಕತ್ತಿಯಂತಿರುವ ಕೋರೆಗಳು ಉಳ್ಳವರಾಗಿ ಭೂಮಿಯೊಳಗಿಂದ ಬಡವರನ್ನು ಮನುಷ್ಯರ ಮಧ್ಯದೊಳಗಿಂದ ದಿಕ್ಕಿಲ್ಲದವರನ್ನು ಅಗಿದು ನುಂಗಿ ಬಿಡುವ ಮತ್ತೊಂದು ತರದವರು ಉಂಟು ಕೊಡು ಕೊಡು ಅನ್ನುವ ಎರಡು ಹೆಣ್ಣು ಮಕ್ಕಳು ಕೊಡು ಕೊಡು ಅಂದ ಎರಡು ಹೆಣ್ಣು ಮಕ್ಕಳು ಯಾರಂದ ಕೊಡು 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 ಯಾವಾಗಲೂ ಕೊಡು ಕೊಡು ಅಂತ ಹೇಳುವಂತ ಎರಡು ಹೆಣ್ಮಕ್ಕಳು ಉಂಟು ಅವರನ್ನು ಹೆಣ್ಣಿಗೆ ದೇವರು ಹೇಳ್ತಾ ಇದಾರೆ ಸ್ತೋತ್ರ ಹೆಣ್ಣು ಮಕ್ಕಳು ಜಿಗನೆಗೆ ಉಂಟು ತೃಪ್ತಿ ಪಡದವುಗಳು ಮೂರು ಉಂಟು ತೃಪ್ತಿ ಪಡದೇ ಇರುವಂತ ಮೂರು ಉಂಟು ಅವು ಯಾವು ಹೌದು ಸಾಕೆನ್ನುವುದವುಗಳು ನಾಲ್ಕು ಉಂಟು ಸಾಕಂದ ಹೇಳುವುದೇ ಇಲ್ಲ ಅದು ಒಂದು ನಾಲ್ಕು ಉಂಟು ಯಾವುವೆಂದರೆ ಯಾವುದಂದ್ರೆ ಪಾತಾಳ ಆಮೇನ್ ಪಾತಾಳ ಏನ್ ಮಾಡ್ತದೆ ಪಾತಾಳ ಕೊಡು 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 ಇನ್ನು ಕೊಡು ಇನ್ನು ಕೊಡು ಇಡೀ ಜಗತ್ತನ್ನೇ ಕೊಟ್ಬಿಡು ನನಗೆ ಆ ಪಾತಾಳ ಕುರಿತಾಗಿ ಒಂದೇ ಒಂದು ವಾಕ್ಯ ನನಗೆ ಬಹಳ ಕಟ್ ಮಾಡ್ತಾ ಹೋಗ್ತಾ ಇದೀನಿ ಟೈಮ್ ಆಯಿತು ಯೆಶಾಯ 5ನೇ ಅಧ್ಯಾಯ 14ನೇ ವಾಕ್ಯ ಮತ್ತು ಪಾತಾಳು ಹೆಚ್ಚು ಆತುರದಿಂದ ಅಪಾರವಾಗಿ ಬಾಯಿ ತೆರೆಯಲು ಅದು ಅಪಾರವಾಗಿ ಅಂತ ಬಾಯಿ ತೆರೆಯುತ್ತಾನೆ ಅಲ್ಲೆಲೂಯ ಅಪಾರವಾಗಿ ಬಾಯಿ ತೆರೆಯಲು ಅವರ ಮಹಿಮೆ ಅವರ ಮಹಿಮೆ ಕೋಲಾಹಲ ಗದ್ದಲ ಉಲ್ಲಾಸ ಇವೆಲ್ಲ ಅದರೊಳಗೆ ಬಿದ್ದು ಹೋಗುವ ಇದೆಲ್ಲ ಪಾದಾಳ ಒಳಗಡೆ ಪಾದಾಳ ಏನ್ ಮಾಡ್ತದಂತ ಎಷ್ಟು ಕೊಟ್ರ ಅದಕ್ಕೆ ಸಾಕಾಗೋದಿಲ್ಲ ಕೊಡು ಕೊಡು ಅಂತ ಹೇಳ್ತದ ಒಂದು ಹೆರದ ಗರ್ಭ ಪಂಚೆಯಾಗಿ ಇರುವಂತ ಗರ್ಭ ಓಕೆ ರೈಟ್ ಸ್ತೋತ್ರ ಅಂದ್ರೆ ಇಲ್ಲಿ ಮೇಲ್ಗಡೆ ಏನು ಹೇಳ್ತದ ವಾಕ್ಯ ತೃಪ್ತಿ ಪಡದೇ ಇರುವಂತ ಕಾರ್ಯಗಳು ಉಂಟು ಸೊ ಒಂದು ಹೆಣ್ಮಗಳಿಗೆ ಎಷ್ಟು ಆಸ್ತಿ ಇರಲಿ ಎಷ್ಟು ಸಂಪತ್ತಿ ಇರಲಿ ಅಲ್ಲೆಲೂಯ ಆಕೆಗೆ ಅವಶ್ಯವಾದ ಒಂದು ಉಂಟು ಮಕ್ಕಳ ಆಶೀರ್ವಾದ ಅಲ್ಲೆಲೂಯ ಅದು ನೀವು ಕೊಡದೇ ಇರುವಾಗ ಆಕೆಗೆ ಆಸ್ತಿ ಇದ್ರು ಸಂಪತ್ತಿ ಇದ್ರು ತೃಪ್ತಿ ಆಗುವುದೇ ಇಲ್ಲ ಆ ತರ ಅಂತ ಅಲ್ಲೆಲೂಯ ಅನೇಕ ವಿಷಯದಲ್ಲಿ ನಾವು ಬಯಸಿದಂಥದ್ದು
ನಮಗೆ ಸಿಕ್ಕದೆ ಇರುವಾಗ ಒಂದು ವೇಳೆ ಈಗ ತಿಳ್ಕೊಳ್ಳೋಣ, ನಾನು ದೇವರನ್ನ ನಂಬಿದ ಮೇಲೆ ಹೆಚ್ಚಾಗಿ ಆಶೀರ್ವಾದ ಹೊಂದಿದ್ದೀನಿ. ದೇವರನ್ನ ನಂಬಿದ ಮೇಲೆ ಅನೇಕ ಆಶೀರ್ವಾದ, ಈ ಲೋಕದ ಐಶ್ವರ್ಯ ನನಗೆ ಸಿಕ್ಕಿದೆ. ಆದರೆ ನನ್ನ ಮನಸ್ಸು ಕೊರಗುತ್ತದೆ, ಯಾಕಂತಂದ್ರೆ ನನ್ನ ದೇವರೊಟ್ಟಿಗೆ ಒಂದು ಅನ್ಯನತೆಯಲ್ಲಿ ಬೆರೆಯಕ್ಕಾಗಲಿಲ್ಲ, ದೇವರ ಅಭಿಷೇಕವನ್ನ ನಾನು ಹೊಂದಿಕೊಳ್ಳಕ್ಕಾಗಲಿಲ್ಲ, ದೇವರಿಗಾಗಿ ಏನು ಮಾಡಕ್ಕೆ ಆಗಲಿಲ್ಲ ಅಂತ ಇರುವಾಗ ಎಷ್ಟು ಕಾರು ಆಸ್ತಿ ಸಂಪತ್ತು ಬಂದ್ರೂ ಸಗ ಮನಸ್ಸಲ್ಲಿ ತೃಪ್ತಿ ಇರುವುದಿಲ್ಲ. ಅದಕ್ಕೆ ನಾನೇ ಸಾಕ್ಷಿ. ಒಂದು ದಿನಕ್ಕೆ 1,000ಕ್ಕಾಗಿ ದುಡಿದಂತ ನಾನು ಒಂದು ದಿನಕ್ಕೆ ಲಕ್ಷಾಂತರ ರೊಕ್ಕ ಬಂದ್ರು ಸಗ ನನ್ನ ಮನಸ್ಸಲ್ಲಿ ಕಣ್ಣೀರಿಂದ ಮಳಿಗಿದರೆ ಉಂಟು. 6-10 ಕಾರಲ್ಲಿ ನಾನು ಪ್ರಯಾಣ ಮಾಡಿದ್ರು, ಎಷ್ಟೋ ಇಷ್ಟಕರವಾದ ಬೈಕಲ್ಲಿ ನಾನು ತಿರುಗಾಡಿದ್ರು, ನನ್ನ ಹೆಣ್ಣು ಮಕ್ಕಳಿಗೆ ಎಷ್ಟೋ ಬಂಗಾರಗಳನ್ನ ಕೊಡಿಸಿದ್ರು, ವಸ್ತ್ರಗಳನ್ನ ಕೊಡಿಸಿದ್ರು. ನಾನು ಯವನ ಕಾಲದಲ್ಲಿ ರಕ್ಷಣೆ ಹೊಂದಿದೆ, ದೇವರನ್ನ ಅನುಭವಿಸಿದೆ, ಆ ಅನುಭವದಿಂದ ನಾನು ದೂರ ಹೋಗಿದಂತ ಕಾರಣ ನನ್ನ ಮನಸ್ಸು ಬಲತ್ತಾ ಇತ್ತು. ಈಗಲ್ಲ, ಅವಾಗ ಹೇಳೋಯ್ಯ ಮನಸ್ಸಿನಲ್ಲಿ ಕೊರಗುವಿಕೆ ಉಂಟಾಯಿತು. ಎಲ್ಲ ಇದೆ, ಎಲ್ಲ ಹೊರಗಡೆ ಚೆನ್ನಾಗಿ ಕಾಣ್ತಾ ಇದೆ, ಎಲ್ಲರೂ ಸಕ್ಸಸ್ ಆದ ವ್ಯಕ್ತಿ ಅಂತ ಹೇಳ್ತಾ ಇದಾರೆ. ಅದರ ಒಳಗೆ ಇವತ್ತು ಸತ್ರೆ ಗ್ಯಾರಂಟಿ ಬರಲೋಕೆ ಹೋಗಲ್ಲ. ಯಾಕೆಂದ್ರೆ ಆ ಒಳಗಡೆ ದೇವರೊಂದಿಗೆ ಇರುವಂತ ಒಡನಾಟ ಏನಾಗಿದೆ, ನೆಟ್ ಹೋಯ್ತು, ಪ್ರೈಸಲ್ಲ ಟವರ್ ಇಲ್ಲ, ಸ್ತೋತ್ರ. ಅದೇ ತರ ಇಲ್ಲಿ ವಾಕ್ಯ ಹೇಳ್ತದೆ, ಒಂದು ಪಂಚೆಯಾಗಿ ಇರುವಂತ ಒಬ್ಬ ವ್ಯಕ್ತಿಗೆ ನೀನ್ ಏನ್ ಕೊಟ್ಟರು ತೃಪ್ತಿ ಆಗುವುದಿಲ್ಲ. ಸ್ವಲ್ಪ ನಾನು ಓದಿ ತೋರಿಸ್ತೀನಿ ನೋಡಿ, 1 ಸಮಯ ಪುಸ್ತಕ 1:8 ಕರೆಕ್ಟ್ ಆಗಿ ಮುಗಿಸ್ತೀನಿ, 5 ನಿಮಿಷ ಇದೆ, ಮುಗಿಸೇ ಕೊಡ್ತೀನಿ. ಆಕೆಯು ಗಂಡನದ ಎಲ್ಕಾನನು ಆಕೆಗೆ ಒಂದು ಅಣ್ಣಲು ಎಂಬುದಾದ ಒಬ್ಬ ವ್ಯಕ್ತಿ, ಆಕೆ ಗಂಡ ಅವನ ಹೆಸರು ಎಲ್ಕಾನಲು, ಎಲ್ಕಾನನು ಅವನ ಹೆಂಡತಿಗೆ, ಅಣ್ಣ ಹೇಗೆ ಅಳುತ್ತಿ, ಯಾಕೆ ಅಳುತ್ತಿ, ಉಣ್ಣದಿರುವುದಕ್ಕೆ ಏನು ಕಾರಣ, ನೀನು ಇಷ್ಟು ನಾನು ತಂದು ಕೊಟ್ಟಿನಿ, ನಾನು ಇಷ್ಟು ಶ್ರೀಮಂತನಾಗಿದ್ದೀನಿ, ವೆರೈಟೀಸ್ ಊಟ ಕೊಟ್ಟಿನಿ, ಯಾಕೆ ನೀನು ಉನ್ನತ ಇರುವುದಕ್ಕೆ ಏನ್ ಕಾರಣ, ನೀನು ವ್ಯಸನ ಪಡುವುದೇಕೆ, ನೀನು ವ್ಯಸನ ಪಡುವುದು ಯಾಕೆ, ನಾನು ನಿನಗೆ 10 ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಅಂದನು. ಮಕ್ಕಳಿಲ್ಲ ಅಂತ ವಿಚಾರ ಯಾಕೆ ಪಡ್ತಾ ಇದೀನಿ, ನಾನು 10 ಮಕ್ಕಳಿಗೆ ಹೆಚ್ಚಾಗಿ ನಿನ್ನ ಪ್ರೀತಿಸ್ತೀನಿ ಅಲ್ಲ ಅಂದ ಹೇಳಿದ್ರು ಆಕೆ ಕಣ್ಣೀರನ್ನ ಒರೆಸಕ್ಕಾಗ್ಲಿಲ್ಲ, ಆಕೆನ ತೃಪ್ತಿ ಪಡಿಸುವುದಕ್ಕಾಗ್ಲೇ ಇಲ್ಲ. ಕೆಳಗೋದಮ್ಮ. ಆಗ ಅವರು ಶಿಲೋವಿನಲ್ಲಿ ಅಣ್ಣ ಪಾನಗಳನ್ನು ತೆಗೆದುಕೊಂಡ ಮೇಲೆ ಸಾಕು, ಇಲ್ಲಿ ಬರಿ. ಹಾಗೆ ಎಷ್ಟು ಆಸ್ತಿ ಸಂಪತ್ತಿ ಇದ್ರು ವಾಕ್ಯ ಹೇಳ್ತದೆ, ಗರ್ಭಕೋಶವು ಯಗೋವನಿಂದ ಬರುವಂತ ಫಲವಾಗಿದೆ. ಅಲ್ಲೆಲ್ಲೂಯ್ಯ. ಅದು ಇಲ್ಲದಂತ ಒಂದು ಪಂಚೆಯ ರೀತಿಯಾಗಿ ಸಮಾಧಾನ ಇಲ್ಲದೆ ಏನೇ ಕೊಟ್ಟರು ತೃಪ್ತಿ ಅಡೆಯದೆ ಇರುತ್ತಾಳೋ ಹಾಗೆಯೇ ಪ್ರೈಸಲ್ಲ ನಮ್ಮ ಗರ್ಭಗುಡಿ ಒಳಗಡೆ ಪರಿಶುದ್ಧ ಆತ್ಮನ ಅನುಭವ ಹುಟ್ಟದಿದ್ದರೆ ಕರ್ತನೊಂದಿಗೆ ಒಂದು ಬೆರೆಯುವಂತ ಒಂದು ಅನುಭವ ಇಲ್ಲದಿದ್ದರೆ ನಿನಗೆ ಏನು ಸಿಕ್ಕಿದ್ರು ಅಸಮಾಧಾನವೇ. ಸಮಾಧಾನ ಅಂತ ದೇವರ ಮನುಷ್ಯನಿಗೆ ಬರುವುದೇ ಸಾಧ್ಯವೇ ಇಲ್ಲ. ಓದಮ್ಮ. ನೀರಿನಿಂದ ತೃಪ್ತಿ ಪಡೆದ ಭೂಮಿ, ನೀರಿಂದ ತೃಪ್ತಿ ಪಡದೆ ಇರುವಂತ ಭೂಮಿ, ಭೂಮಿ, ಆ ಭೂಮಿಯಲ್ಲಿ ಏನಾದ್ರು ಬೆಳೆ ಬರ್ತದ, ನೀರು ಹಾಕ್ತಾ ಇರುವಾಗ ಹೊರಗಡೆ ಹೋಗ್ತಾ ಇದೆ ಕುಡಿತಾ ಇದೆ ಬೆಳೆ ಬರ್ತದ್ರಿ, ನೀರು ನಿಲ್ಬೇಕಲ್ಲ ಮೇಲಗಡೆ, ಗಿಡಗಳು ಬೇರು ಒಳಗಡೆ ಬಿಡುವುದಕ್ಕೆ ಏನಾಗ್ಬೇಕು, ನೀರ್ ಬೇಕಲ್ಲ, ಸ್ತೋತ್ರ. ಆದ್ರೆ ಇದು ಏನಾಗ್ತಾ ಇದೆ, ಎಷ್ಟು ಕೊಟ್ರ ಅದು ಸಾಕಾಗಲ್ಲ ಅಂತ ಹೇಳ್ತದೆ ಕೆಲವಂತ ವ್ಯಕ್ತಿಗಳು. ಎಷ್ಟು ಕೊಟ್ರು ಹಳೆಯದನ್ನ ತಿರುಗಿ ನೋಡುವುದೇ, ಎಲ್ಲಿಂದ ಎಲ್ಲಿಗೆ ಬಂದಿನಿ ಅದನ್ನ ನೋಡುವುದೇ ಇಲ್ಲ. ಇನ್ನೂ ಬೇಕು ತೃಪ್ತಿನೇ ಇಲ್ಲ. ದೇವರು ಇದು ಕೊಡ್ತಾ ಇರ್ತಾರೆ ಆದ್ರೆ ಏನಾಗಲಿಲ್ಲ, ತೃಪ್ತಿ ಅಡೆಯದೆ ಇರುವಂತ ಜೀವನಕ್ಕೆ ಅದನ್ನ ದೇವರು ಹೇಳ್ತಾ ಇದಾರೆ. 1 ತಿಮೊಥೆಯ 6:6 ಏನ್ ಹೇಳ್ತದೆ, 1 ತಿಮೊಥೆಯ 6:6 ಸಂತುಷ್ಟಿ ಸಹಿತವಾದ ಭಕ್ತಿಯು, ಸಂತೃಪ್ತಿ ಅಂದ್ರೆ ನಿಮಗೆ ಇರುವುದರಲ್ಲಿ ತೃಪ್ತರಾಗ್ರಿ. ಅಲ್ಲೇಲೋಯ್ಯ ಪ್ರೈಸ್ ಅಲ್ಲ, ಇರುವುದರಲ್ಲಿ ಏನಾಗ್ಬೇಕಂದ್ರೆ ತೃಪ್ತರಾಗು.
ದೊಡ್ಡ ಲಾಭವೇ ಸರಿ ಅದು ದೊಡ್ಡ ಲಾಭ ಪ್ರೈಸ್ ಅಲ್ಲ ಸ್ತೋತ್ರ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅನ್ನಮದಾದ ಒಂದು ಹೃದಯ ಒಂದು ಮನಸ್ಸು ತೃಪ್ತಿ ಇಲ್ಲದಂತ ಒಂದು ಜೀವಿತ ಅದು ಹೇಗೆ ಅಂದ್ರೆ ಅದು ಯಾವ ತರ ಅಂದ್ರೆ ಯಾವ ನಿಲಾಮ ಸಂತುಷ್ಟಿ ಸಹಿತವಾದ ನೀರಿನಿಂದ ತೃಪ್ತಿ ಪಡೆದ ಭೂಮಿ ನೀರಿನಿಂದ ತೃಪ್ತಿ ಪಡೆದೇ ಇರುವಂತ ಭೂಮಿಯಂತೆ ಅವರ ಜೀವನ ಎಂಬುದಾಗಿ ಸಾಕಾಯಿತೆಂದು ಹೇಳದ ಬೆಂಕಿ ಇವೆ ಸಾಕಾಗಲಿಲ್ಲ ಸಾಕಾಯಿತು ಎಂಬುದಾಗಿ ಬೆಂಕಿ ಏನ್ ಮಾಡ್ತಾ ಇದ್ದಲ್ಲಂತ ಹೇಳುವುದೇ ಇಲ್ಲ ಅದಕ್ಕೆ ರಹಸ್ಯಗಳೆಲ್ಲ ನೀವು ಹೋಗಿ ಮನೆಯಲ್ಲಿ ಹೋಗಿ ಧ್ಯಾನ ಮಾಡಿ ಕೆಳಗೆ ಓದಿ ಮುಗಿಸ್ಬಿಡೋಣ ಟೈಮ್ ಆಯ್ತು ತಂದೆಯನ್ನು ಆಸೆ ಮಾಡಿ ತಾಯಿ ಅಪ್ಪಣೆಯನ್ನು ಧಿಕ್ಕರಿಸುವವನ ಕಣ್ಣನ್ನು ತಾಯಿ ಅಪ್ಪಣೆಯನ್ನ ಧಿಕ್ಕರಿಸುವಂತವನ ಕಣ್ಣನ್ನ ಹಳ್ಳು ಕೊಳ್ಳದ ಕಾಗೆಗಳು ಕುಕ್ಕುವವು ಕಾಗೆಗಳು ಕುಕ್ಕುವುದು ರಣ ಹದ್ದುಗಳು ತಿಂದು ಬಿಡುವವು ಮೂರು ವಿಷಯಗಳು ನನ್ನ ಬುದ್ಧಿಯನ್ನು ಮೀರಿವೆ ಇದು ಮಾತ್ರ ಗಮನಿಸಿರಿ ಮೂರು ವಿಷಯಗಳು ನನ್ನ ಬುದ್ಧಿಯನ್ನು ಮೀರಿದೆ ಹೌದು ನಾಲ್ಕನ್ನು ಗ್ರಹಿಸಲಾರೆನು ಹೌದು ನಾಲ್ಕನ್ನು ಸಗ ನಾನು ಗ್ರಹಿಸಲಾರೆನು ಯಾವುವೆಂದರೆ ಯಾವುದಂದ್ರೆ ಆಕಾಶದಲ್ಲಿ ಹದ್ದಿನ ಹಾಗೆ ಆಕಾಶ ಹದ್ದಿ ಅದು ಹಾರುತ್ತಾ ಇರುವಾಗ ಕಾಣ್ತಾ ಇರ್ತೀವಿ ದಿಢೀರಂದ್ರೆ ನಮ್ಮ ಕಣ್ಣಿಗೆ ಏನಾಗ್ಬಿಡ್ತದೆ ಮರೆಯಾಗ್ಬಿಡ್ತದೆ ಎಲ್ಲಿ ಹೋಗಿದಂತ ನಮ್ಮ ಕಣ್ಣು ದೃಷ್ಟಿ ಅಷ್ಟೇ ಪವರ್ ಅದರ ಮೇಲೆ ಅದು ಹೋಗ್ಬಿಡ್ತದೆ ಅದು ಎಲ್ಲಿ ಹೋಗಿತ್ತು ರೈಟಾ ಲೆಫ್ಟಾ ಎಲ್ಲಿ ಯಾವ ದಿಕ್ಕಿಗೆ ಹೋಯ್ತು ನನಗೆ ಗೊತ್ತಿಲ್ಲ ಬಂಡೆಯ ಮೇಲೆ ಸರ್ಪದ ಸರಣಿ ಓಕೆ ಸರ್ಪ ಮಣ್ಣಲ್ಲಿ ಹೋಗುವತ್ತಾ ಇರುವಾಗ ಒಂಥರ ಅದರ ಹೆಜ್ಜೆಗಳನ್ನ ಗುರುತು ಕಾಣಬಹುದು ಅಲ್ಲೆಲ್ಲೂಯ ಅದು ಬಂಡೆ ಮೇಲೆ ಹೋಗಿದಾಗ ಅದನ್ನ ಕಾಣಕ್ಕಾಗ್ತದ ಆಗುವುದಿಲ್ಲ ಸಾಗರದ ನಡುವೆ ಹಡಗಿನ ಮಾರ್ಗ ಸಾಗರದ ನಡುವೆ ಸಮುದ್ರದ ಮಧ್ಯದಲ್ಲಿ ಹಡಗಿಕೊಂಡಿದಂತ ಅದೇನಮ್ಮ ಹಡಗಿನ ಮಾರ್ಗ ಸ್ತ್ರೀಯಲ್ಲಿ ಪುರುಷನ ಪದ್ಧತಿ ಇವೆ ಇದುವೆ ಈ ರೀತಿಯಾಗಿ ಸ್ತ್ರೀಯಲ್ಲಿ ಪುರುಷನ ಪದ್ಧತಿ ಇದುವೆ ಸ್ತ್ರೀ ಅಂತ ನಿಮಗೆ ಹೇಳ್ಬಿಟ್ರು ಇಲ್ಲಿ ಹೇಳ್ತದೆ ಕನ್ನಿಯ ಮೇಲೆ ಮನಸ್ಸಿಡುವಂತ ಮನುಷ್ಯನ ಕಾರ್ಯವೂ ಇದೆ ಅವನು ಎಲ್ಲಿ ಹೋಗ್ತಾನ ಎಲ್ಲಿ ಬರ್ತಾನ ಇರ್ತಾನೋ ಇಲ್ಲವೋ ಮುಂದುವರಿತಾನೋ ಇಲ್ಲವೋ ಉದ್ಧಾರ ಆಗ್ತಾನೋ ಇಲ್ಲವೋ ಸಾಯ್ತಾನೋ ಸೂಸೈಡ್ ಮಾಡ್ಕೊಳ್ತಾನೋ ಬದುಕ್ತಾನೋ ಗೊತ್ತಾಗೋದಿಲ್ಲ ಒಬ್ಬ ಕನ್ನಿಯ ಹಿಂದೆ ಓಡುವಂತ ಅವನ ಮಾರ್ಗವು ಹಂಗೆ ಇದೆ ಅಲ್ಲೆಲ್ಲೋಯ್ಯ ಪ್ರೈಸ್ ಅಲ್ಲ ಮದುವೆಗೆ ಮುಂಚೆ ಅವನ ಕನ್ಯಾಗಿರ್ಲಿ ಅವನ ಕಣ್ಣನಾಗಿರ್ಲಿ ಅಲ್ಲೆಲ್ಲೋಯ್ಯ ಆ ಲವ್ ಪ್ರೇಮ ಅಂತ ಆ ಕಾಮ ಬಳೆಯಲ್ಲಿ ಸಿಕ್ಕಾಕಿಕೊಂಡವರಿಗೆ ಅವರ ಮಾರ್ಗವನ್ನ ತಂದೆ ತಾಯಿಗಳು ನೋಡಕ್ಕಾಗೋದಿಲ್ಲ ಪಾಸ್ಟರ್ಗೂ ತಿಳಿಯೋದಿಲ್ಲ ಸಹೋದರರಿಗೂ ತಿಳಿಯೋದಿಲ್ಲ ಅಲ್ಲೆಲ್ಲೋಯ್ಯ ಆದ ಕಾರಣ ಅದರಲ್ಲಿ ಸಿಕ್ಕಾಕಿಕೊಳ್ಳೋದು ವೆರಿ ಅಂತ ಅವನು ದೈವತ್ತಿ ಹೊಂದಿ ಮಾತಾಡ್ತಾ ಇದ್ದಾನೆ ಇನ್ನೊಂದು ಕೆಳಗೆ ಕಣೆಯ ವಾಕ್ಯ ಜಾರಳ ನಡತೆಯು ಹೀಗೆ ಸರಿ ಜಾರಳ ನಡತೆಯು ಮದುವೆ ಆದ ನಂತರ ಕೆಲವರಿಗೆ ಜಾರ ಸ್ತ್ರೀಯ ಮೇಲೆ ಸ್ವಲ್ಪ ಮೋಗವು ಹೆಚ್ಚಾಗುತ್ತದೆ ಹೇಳುವಯ್ಯ ಜಾರಲು ಪ್ರೈಸಲ ವಾಕ್ಯ ಹೇಳ್ತದ ಯವನ ಕಾಲದಲ್ಲಿ ನಿನಗೆ ಕೊಟ್ಟಿದಂತ ನಿನ್ನ ಹೆಂಡತಿಯೇ ನಿನ್ ಪ್ರೀತಿಸಕ್ಕೆ ತಕ್ಕಂತ ವ್ಯಕ್ತಿ ಅಲ್ಲೆಲ್ಲೋಯ್ಯ ಆಕೆನೆ ನಿನ್ನನ್ನು ಸಮಾಧಾನ ಪಡಿಸ್ಬೇಕು ಆಕೆದಿಂದಲೇ ನಿನಗೆ ಆನಂದವು ಉಂಟಾಗಬೇಕು ಅಲ್ಲೆಲ್ಲೋಯ್ಯ ಪರಸ್ತ್ರೀಯ ಮೇಲೆ ಚಾರಸ್ತ್ರೀಯ ಮೇಲೆ ಮನಸ್ಸಿಡಲೇ ಬಾರದು ಆಕೆ ಮಾರ್ಗವು ಓದ್ ಮಗಳೇ ಅವಳು ತಿಂದು ಬಾಯಿ ಒರೆಸಿಕೊಂಡು ಆಕೆ ತಿಂದು ಬಾಯನ್ನು ಒರೆಸಿಕೊಂಡು ತಾನು ನಾನು ತಪ್ಪು ಮಾಡಿಲ್ಲವಲ್ಲವೇ ಅಂದುಕೊಂಡು ಹಂಗೆ ಹೇಳ್ತಾಳ ನಾನು ಮಾಡಿಲ್ಲವೇ ತಿಂದು ಬಿಡ್ತಾಳ ತಿಂದು ಬಾಯನ ಒರೆಸಿ ಬೆಕ್ಕು ನೋಡಿದ್ರೆ ಬೆಕ್ಕು ಮನೆಯಾಗ ಏನಾದ್ರು ಹಾಲು ಹೀಳಿ ಇಟ್ರೆ ಕುಡಿದು ಬಿಟ್ಟು ಹಿಂಗೊಂದು ಹಿಂಗೊಂದು ಒರೆಸ್ಬಿಟ್ಟು ಏನ್ ಗೊತ್ತಿಲ್ಲ ನನಗೆ ಹಾಲು ಹೆಂಗ್ ಹೋಯ್ತು ಗೊತ್ತಿಲ್ಲ ಪ್ರೈಸ್ ಅಲ್ಲ ಮೂರರ ಭಾರದಿಂದ ಭೂಮಿಯು ಕಂಪಿಸುತ್ತದೆ ಹೌದು ನಾಲ್ಕರ ಹೊರೆಯನ್ನು ತಾಳಲಾರದು ಯಾವುವೆಂದರೆ ಪಟ್ಟಕ್ಕೆ ಬಂದ ದಾಸನು ಹೊಟ್ಟೆ ತುಂಬಿದ ನೀಚನು ಮದುವೆಯಾದ ಚಂಡಿಯು ಸವತಿಯಾದ ತೊತ್ತು ಇವೆ ಮನೆ ಹೋಗಿ ಏನ್ ಮಾಡ್ರಿ ನೀವು ಧ್ಯಾನಿಸಿರಿ ಅಲ್ಲೆಲ್ಲೋಯ ದೇವರು 20 ವಾಕ್ಯವನ್ನ ಹೇಳಿದಾನೆ ಕೆಳಗೆ ಇನ್ನು 13 ವಾಕ್ಯ ಇದೆ ಮನ್ಯಾಗ ಹೋಗಿ ಏನ್ ಮಾಡ್ರಿ ಇಡೀ ಅಧ್ಯಾಯವನ್ನ ಧ್ಯಾನಿಸಿರಿ ಕರ್ತನ ನಿಮ್ಮನ್ನ ಆಶೀರ್ವದಿಸಲಿ ಈ ವಾಕ್ಯವು ನಿಜವಾಗಲು ನಮ್ಮೊಟ್ಟಿಗೆ ಮಾತನಾಡಿದೆ ಅಲ್ಲೆಲ್ಲೋಯ ಈ ವಾಕ್ಯವು ಪರಲೋಕದಿಂದ ಬಂದ ಕಾರಣ
ಅದು ಬೆಳೆ ಕೊಡದೆ ಹೋಗುವುದಿಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಶರ್ಮರರಮಸ್ಸೆ ಎಲ್ಲರೂ ಕೂಡ ಮಾತ್ರ ಇಲ್ಲದಿದ್ದರೆ ನಾನು ದುಃಖದಲ್ಲಿ ಅಳಿದಿರುವೆನು ನೀನು ಮಾತ್ರ ಇಲ್ಲದಿದ್ದರೆ ನಾನು ದುಃಖದಲ್ಲಿ ಅಳಿದಿರುವೆನು ನಿನ್ನ ವಾಕ್ಯ ಮಾತ್ರ ಕೇಳದಿದ್ದರೆ ಮನಸಂಚಲದಲ್ಲಿ ನಂಗೆ ಸಯ್ಯ ನಿನ್ ಕೃಪೆ ಸಾಕೆ ನನಗೆ